Amen. Praise the Lord. Hallelujah. Hallelujah. Nama Devara Yehovah Rapha Vagidane, Igagle, Atana Bashundagalinda, Namanu Gunapadisiruvanta Devara Agidane. Amen. So Iduvaregu Namanu Ella Vishayagalalli Bidigada Madi, Nama Nadesidanta Devarige Kilavaadugala Haadi, Deva Namanavu Ganapadisuva, Kannirina Murayinda Bidisidanu Aaradhane Nimage, Agalirulu Nannannu Kaayuvavane Nimage Aaradhane Enbadagi Aadana Haadi, Devara Nava Aaradhaneyannu Magimeyannu Nava Sallisi Deva Namanavu Ganapadisuva. Thank you.
Oh,
Summer Pisutu, living in our summer Pisutu, Papa. Amen, hallelujah. It was the Lily. Now we'll read it in the Kondo. Now they've not the Remana, Deva the Devonaracha, the Raja, Yesu Nana Rakshaka, Yesu, Yesu, Nana Rakshaka and Badagi, Athunam Rakshaka, Gode Ragi, Rajanagi, Ruman the Devagar and Hadi Devanaman and Ganapurzua. It was the Lily read it in the Kondo. Kangla 30 Devanaman of Ganapurzi, Adi Devanaman and Magapurzua. Amen, Elur Kangla 30. Hey, Bobby.
Nimage magime 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 iduvaregu kaatu nadasida ebile sare so ಪರಲೋಕ ತಂದೆಯ ಎಲ್ಲರೂ ಸೇರಿ ಆಮೇನ್ ಎಂಬುದಾಗಿ. ಆಮೇನ್, 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 ಆಮೇನ್. ನಿಂತಿರುವ ಸಮಯದಲ್ಲಿ ಈ ವರ್ಷದ ವಾಕ್ಯವನ್ನು ಅವರಿಗೆ ಮಾಡಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. ನಾವು ಬಹು ಫಲಭರಿತರಾಗಿ ಅಭಿವೃದ್ಧಿ ಹೊಂದಿದವರು. ನಾವು ಭೂಮಿಯಲ್ಲಿ ತುಂಬಿಕೊಂಡು ವಶ ಮಾಡಿಕೊಳ್ಳುವವರು. ನಾವು ಎಲ್ಲದರ ಮೇಲೆ ದೊರೆತನ ಮಾಡುವವರು. ದಯವಿಟ್ಟು ನಾವೆಲ್ಲರೂ ಕೂತ್ಕೊಳ್ಳೋಣ. ಈ ಸಮಯದಲ್ಲಿ ನಮಗೆ ಕಾಣಿಕೆ ಸಮಯ, ಅದೇ ಸಮಯದಲ್ಲಿ ನಮಗೆ ಸಾಕ್ಷಿಯ ಸಮಯ ಕೂಡ ಇರ್ತದೆ. ಸಾಕ್ಷಿ ಹೇಳುವವರು ಮುಂದೆ ಬಂದು ನಮ್ಮ ಸಾಕ್ಷಿಗಳನ್ನು ಹಂಚಿಕೋಬೇಕೆಂಬುದಾಗಿ ತಿಳಿಯಪಡಿಸ್ತೇವೆ. ಹಾಗೆಯೇ ನಮಗೆ ಕಾಣಿಕೆ ಸಮಯ ಆಗಿದ್ದ ಕಾರಣ ಕಾಣಿಕೆ ತೆಗೆಯುವಾಗ ಕಾಣಿಕೆ ಬ್ಯಾಗ್ ಬರ್ತದೆ ನಿಮ್ಮ ಹತ್ರ. ಕಾಣಿಕೆ ಬ್ಯಾಗ್ ತಗೊಂಡೋಗಿ ಕಾಣಿಕೆ ಬ್ಯಾಗ್ ನಿಮ್ಮ ಹತ್ರ ಬರುವಾಗ ನಿಮ್ಮ ಕಾಣಿಕೆಗಳನ್ನ ಹಾಕ್ತಾ ಸಾಕ್ಷಿಗಳನ್ನು ಕೇಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಗೌತಮಿ, ಕೆಪ್ಪೆ ಕೊಪ್ಪಲಿಂದ. ದೇವರು ಕಳೆದ ವರ್ಷ ಈ ವರ್ಷ ಮಾಡಿದ ಅದ್ಭುತಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಳೆದ ವರ್ಷ ನಾನು ಕೆಲಸನ ಬಿಟ್ಟು ಮನೆಯಲ್ಲೇ ಇದ್ದೆ, ಯಾಕೆಂದರೆ ಅಜ್ಜಿಗೆ ಹುಷಾರಿರಲಿಲ್ಲ.
ಅವರು ನನ್ನನ್ನು ಸಾಕಿ ಬೆಳೆಸಿದಂಥ ಅಜ್ಜಿ. ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಕೆಲಸ ಬಿಟ್ಟು ನಾನು ಊರಲ್ಲೇ ಇದ್ದೆ. ಅವರು ತುಂಬ ಪೇಷೆಂಟ್ ಆಗಿಬಿಟ್ಟಿದ್ರು, ಬೆಡ್ರಿಡನ್ ಪೇಷೆಂಟ್ ಆಗಿಬಿಟ್ಟಿದ್ರು. ಅವ್ರನ್ನ ನೋಡಿಕೊಂಡು ನಾನು ನಮ್ಮ ಒಂದು ಸ್ಥಳದಲ್ಲೇ ಇದ್ದೆ, ಅಲ್ಲೇ ದೇವರ ಸೇವೆ ಮಾಡಿಕೊಂಡು ನಮ್ಮ ಊರಲ್ಲೇ ನಾನು ಇದ್ದೆ. ಅದೇ ರೀತಿಯಾಗಿ ನನಗೆ ಮದುವೆ ಆಗಬೇಕಾ ಬೇಡವಾ ಅನ್ನೋದೊಂದು ಕ್ವಶನ್ ಆಗಿಬಿಟ್ಟಿತ್ತು. ಯಾಕೆ ಅಂತಂದರೆ ಅಜ್ಜಿ ಬಂದು ಪೇಷೆಂಟು, ಅಜ್ಜಿ ನಾನು ಬಿಟ್ಟರೆ ಇಲ್ಲಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ, ಫ್ಯಾಮಿಲಿಯಲ್ಲೂ ಯಾರು ಕೂಡ ಇರಲಿಲ್ಲ. 9 ಜನ ಮಕ್ಕಳಿದ್ರು ಆದರೂ ಕೂಡ ಯಾರು ನೋಡ್ಕೊಳ್ತಿರಲಿಲ್ಲ. ಅಜ್ಜಿಗೋಸ್ಕರ ನಾನು ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟು ಅಜ್ಜಿನ ನೋಡ್ಕೊಳ್ತಾ ಇದ್ದೆ. ಆದರೆ ದೇವರು ತಾನೇ ಈ ವರ್ಷದಲ್ಲಿ ನನಗೆ ಅದ್ಭುತವನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ನಾನು ತುಂಬ ಕಷ್ಟಪಟ್ಬಿಟ್ಟೆ. ಎಲ್ಲರೂ ಕೂಡ ಅವಮಾನ ಪಡಿಸೋರು, ನಿಮ್ಮ ದೇವರು ಯೇಸು ಸ್ವಾಮಿ ಅಂತೀರಾ, ಯಾಕೆ ಅದ್ಭುತ ಮಾಡಲಿಲ್ಲ ಅಜ್ಜಿ ಜೀವಿತದಲ್ಲಿ ಅಂತೆಲ್ಲ ಹೇಳೋರು. ಅದೇ ರೀತಿ ಒಂದು ಪ್ರಪೋಸಲ್ ಬಂತು ನನಗೆ, ಆದರೆ ಇದೇ ಸಭೆಯಿಂದ ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ದೇವ್ರು ಈ ಸಭೆಗೆ ಯಾಕೆ ಕರ್ಕೊಂಡು ಬಂದರು ಅಂತ ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದೇ ಸಭೆಯಿಂದ ನಾನು ಮದುವೆ ಆಗಬೇಕು ಅಂತಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ದೇವರು ಇದೇ ಸಭೆಯಿಂದ ನನಗೆ ಮದುವೆ ಮಾಡಿಸ್ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಅದೇ ರೀತಿಯಾಗಿ ನನಗೆ ಅಜ್ಜಿ ಒಂದು ಚಿಂತೆ ಆಗಿಬಿಟ್ಟಿದ್ರು, ಇವಾಗ ನಾನು ಮದುವೆ ಆಗಿ ಹೊಂಟೋಗ್ಬಿಟ್ರೆ ಯಾರು ನೋಡ್ಕೊಳ್ತಾರೆ ಅನ್ನೋ ಒಂದು ಚಿಂತೆ ಆಗಿಬಿಟ್ಟಿತ್ತು. ಆದರೆ ದೇವರು ನನ್ನ ಮದುವೆನ 20 ದಿನ ಇದೆ ಅನ್ನುವಾಗ ದೇವರು ಆತನಲ್ಲಿ ಕರ್ಕೊಂಡ್ರು ಅಜ್ಜಿನ. ಇವತ್ತು ದೇವರು ಅದ್ಭುತ ಮಾಡಿದರೆ ಯಾವ ಚಿಂತೆ ಇಲ್ಲದೆ ದುಃಖ ಇಲ್ಲದೆ ಸಂತೋಷವಾಗಿ ಮದುವೆ ಆಗುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಥ್ಯಾಂಕ್ ಯು. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯ ಹೇಳ್ತದೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಸಾಕು, ಬೆಟ್ಟವೇನು ಕಿತ್ಕೋಗಿ ಸಮುದ್ರದೊಳಗಡೆ ನಾಟಿಕ ಎಂಬುದಾಗಿ ಹೇಳಿದರೆ ಅದು ಕೂಡ ನಿಮ್ಮ ಮಾತನ್ನು ಕೇಳ್ತದೆ ಎಂಬುದಾಗಿ. ನಾವು 9 ತಿಂಗಳಿಂದ ನಮಗೆ ಒಂದು ಗಾಡಿ ತಗೋಬೇಕು ಅಂತ ಹೇಳ್ಬಿಟ್ಟು, ಒಂದು ಬಾಡಿಗೆ ಹೊಡೆಯೋಕ್ಕೆ ಗಾಡಿ ತಗೋಬೇಕು ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡ್ತಿದ್ದೋ ನಾನು, ನನ್ನ ಮಗಳು, ಅಳಿಯ ಅವರೆಲ್ಲ. ಆವಾಗ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೋ. ದೇವರೇ ನಿನ್ನ ಚಿತ್ತ ಇದ್ರೆ ನಾವು ತಗೊಳ್ಳೋಕ್ಕೆ ಕೃಪೆ ಕೊಡಪ್ಪ, ಇಲ್ಲ ಅಂತೇಳಿದ್ರೆ ನಿನ್ನ ಚಿತ್ತ ಇಲ್ದ್ರೆ ಅದು ಯಾವುದು ಬೇಡ ಅಂದ್ಬಿಟ್ಟು ಪ್ರೇಯರ್ ಮಾಡಿ ಸುಮ್ಮನೆ ಆಗ್ಬಿಟ್ಟಿದ್ದೋ ನಾವು. ಆದರೆ ದೇವರು ಅದ್ಭುತವಾಗಿ ಹೋದ ಗುರುವಾರದಲ್ಲಿ 800,000 ಒಂದು ಬುಲೆರೋ ಗಾಡಿನ ಖರೀದಿ ಮಾಡುವಂತೆ ಮಾಡಿದ್ರು. ದೇವ್ರು ಮಾಡಿದ ಅದ್ಭುತಕ್ಕಾಗಿ ದೇವ್ರಿಗೆ ಕೋಟ್ಯಾನುಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಗಾಡಿ, ಈ ಥರ ಒಂದು ದೊಡ್ಡ ಗಾಡಿನ ನಾವು ತಗೋತೀವಿ ಅಂತ ನನ್ನ ಮನಸ್ಸಲ್ಲೂ ಕೂಡ ನಾನು ಅನ್ನಿಸ್ಕೊಂಡೇ ಇರಲಿಲ್ಲ. ಆದರೂ ನನ್ನ ಹೃದಯದಲ್ಲಿ ಏನೋ ಒಂದು ನಂಬಿಕೆ, ಈ ವರ್ಷದ ವಾಗ್ದಾನದ ಪ್ರಕಾರವಾಗಿ ನಾವು ವಶ ಮಾಡಿಕೊಳ್ಳೇಬೇಕು. ಈ ವರ್ಷದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮಾಡೋರೇ, ನಾವು ವಶ ಮಾಡ್ಕೋಬೇಕು, ವಶ ಮಾಡಬೇಕು ಅಂದ್ಬಿಟ್ಟು ನನ್ನ ಹೃದಯದಲ್ಲಿ ಒಂಥರ ನನ್ನ ಹೃದಯದಲ್ಲಿ ಅದೇ ಮಾತಾಡ್ತಾ ಇತ್ತು. ಅದೇ ರೀತಿ ದೇವರು ವಾಗ್ದಾನ ನೆರವೇರಿಸಿದರೆ ದೇವರು ಮಾಡಿದ ಉಪಕಾರಕ್ಕೆ ದೇವ್ರಿಗೆ ಕೋಟ್ಯಾನುಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿ ಇನ್ನೊಂದು ಸಾಕ್ಷಿ, ನಾವು ಸರಸ್ವತಿಪುರಂ ಮನೆ ಪಕ್ಕದಲ್ಲಿ 15 ದಿವಸದ ಹಿಂದ್ಗಡೆ ನಡೆದಿರೋಂಥ ಇದು ಕಾರ್ಯ ಇದು. ನಮ್ಮ ಮನೆ ಪಕ್ಕದಲ್ಲಿ ಶೋಭಾ ಅಂತ ಒಬ್ಬರಿದ್ದರು, ಅವ್ರದ್ದು ಫ್ರಿಜ್ಜು ಕೆಟ್ಟೋಗ್ಬಿಟ್ಟಿತ್ತಂತೆ. ಅದು ಕೆಟ್ಟೋಗಿರ್ಬೇಕಾದ್ರೆ ಅವ್ರು ಅದನ್ನ ರೆಡಿ ಮಾಡಿಸ್ಕೋ ತಂದು ಮನೆಗಿಟ್ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ ಅವರು. ಆಮೇಲೆ ಮಳೆ ಸುರಿತಾ ಇತ್ತಂತೆ ಮನೇಲಿ. ಅವರು ಬೆಂಗಳೂರಿಗೆ ಹೋದಂಥ ಸಮಯದಲ್ಲಿ ಕರೆಂಟು ಫಾಸ್ಟಾಗಿ ಬಂದು ಆ ಫ್ರಿಜ್ಜು ಇಡೀ ಅದನ್ನ ಹೇಳೋದಕ್ಕೆ ಕೈ ಕಾಲೆಲ್ಲ ನಡುಕ್ತಾ ಇತ್ತೆ ನನಗೆ. ಅದು ಫ್ರಿಜ್ಜು ಕತ್ಕೊಂಡು ಇಡೀ ಮನೆ ಫ್ಯಾನು ಎಲ್ಲ ಕತ್ಕೊಬಿಟ್ಟೈತೆ. ಕತ್ಕೊಂಡಿರ್ಬೇಕಾದ್ರೆ ಇದು ಯಾರಿಗೂ ಗೊತ್ತಿಲ್ಲ. ಅವತ್ತೊಂದು ದಿವಸನೇ ಅವ್ರ ಮಗ ಅವ್ರ ಮನೇಲಿ ಮಲಗಿಲ್ಲ, ಅವ್ರ ಅಜ್ಜಿ ಮನೇಲಿ ಹೋಗಿ ಮಲ್ಕೊಂಡಿದ್ದಾನೆ ಹುಡುಗ. ಆಮೇಲೆ ನಮ್ಮ ವಾರ್ಗಿತಿ ಪಕ್ಕದ ಮನೆಯವರು ಏನಕ್ಕೋ ಸ್ಮೆಲ್ ಬರ್ತಾಯ್ತಲ್ಲ ನೋಡೋಣ ಅಂದ್ಬಿಟ್ಟು ಹೊರಗಡೆ ಬಂದಿದ್ದಾರೆ. ಬಂದು ನೋಡ್ಬೇಕಾದ್ರೆ ಇಡೀ ಮನೇನೆ ಕತ್ಕೊಂಡು ಉರಿತಾ ಇತ್ತಂತೆ. ಅಂಥ ಟೈಮಲ್ಲಿ ಹೋಗಿ ಆ ಮನೆ ಒಂದೇ ಗೋಡೆ ಅವರು ಆರ್ಗಿತ್ತಿ. ಅವರು ಈಗ ಹೊಸದಾಗಿ ದೇವ್ರ ಬಗ್ಗೆ ಸುವಾರ್ತೆ ಸಾರ್ತಾ ಇದ್ದೀನಿ. ಅವರು ಪ್ರೇಯರ್ ಮನೇಲೂ ಮಾಡ್ತಾರೆ, ಆದರೆ ಚರ್ಚಿಗೆ ಮಾತ್ರ ಬರ್ತಾ ಇಲ್ಲ. ಅವ್ರ ಮನೇನೂ ಕತ್ಕೋಬೇಕಾಗಿತ್ತು, ಎಲ್ಲ ಫ್ಯಾನು ಮತ್ತು ಫ್ರಿಜ್ಜು ಪೂರ್ತಿ ಮನೆಯೇ ಕತ್ಕೊಂಡು ಉರ್ತೈತೆ. ಆದರೆ ಒಂದು ಅದ್ಭುತ ಏನು ಅಂತ ಹೇಳಿದ್ರೆ ಸಿಲಿಂಡ್ರು ಅದು ರೆಗ್ಯುಲೇಟರ್ ಹತ್ರ ಕತ್ಕೊಂಡು ಹಿಂಗೆ ಮುದ್ರಕೊಂಡೈತೆ ಹೊರತು ಅದು ಸಿಲಿಂಡ್ರು ಬ್ಲಾಸ್ಟ್ ಆಗಿಲ್ಲ. ಅದೇನಾದ್ರು ಬ್ಲಾಸ್ಟ್ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಮನೇಲಿ ನಮ್ಮ ಅಕ್ಕಪಕ್ಕದಲ್ಲಿ 3 ಜನ ಮೈದ್ಯರು, ಇಬ್ಬರಾಳು ಭಾವನ ಮಕ್ಕಳು, ಮತ್ತು ನಮ್ಮ ಪಕ್ಕದಲ್ಲಿ ಲೋಕೇಶ್ವರಿ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಎಲ್ಲ ತುಂಬ ಅನಾಹುತ ಆಯ್ತಿತ್ತು. ನಾವು ಯಾವಾಗಲೂ ಬೆಳಗ್ಗೆ ಸಾಯಂಕಾಲ ನಾನು ಎಲ್ಲರಿಗೆ ನಮ್ಮ
ಮೈ ತಿರುಗೆ ಪ್ರತಿ ನಮ್ಮ ಕುಟುಂಬಕ್ಕೆ ನಾನು ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೀನಿ, ಸಭೆಗೆ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ. ದೇವ್ರ ವಾಕ್ಯ ಹೇಳ್ತದೆ, ನೀತಿವಂತರ ಅತ್ಯಾಶಕ್ತಿ ಉಳ್ಳ ಪ್ರಾರ್ಥನೆ ಬಹುಬಲವಾಗಿದೆ ಎಂಬುದಾಗಿ ಹೇಳಿದ ದೇವರು ವಾಗ್ದಾನದ ಪ್ರಕಾರವಾಗಿ ಅವ್ರ ಜನಗಳು ಹೇಳ್ತಾರೆ, ಯಾವ ದೇವರೇ ನಮ್ಮನ್ನು ಕಾಪಾಡೋರಲ್ಲದೆ ಹೊರತು ಇನ್ನೇನು ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಯಾವ ದೇವ್ರು ಕಾಪಾಡೈತೋ ಬಿಟ್ಟೈತೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾಡೋ ಪ್ರಾರ್ಥನೆ ಖಂಡಿತವಾಗಿ ನಿಮ್ಮೆಲ್ಲರನ್ನೂ ಕಾಪಾಡೈತೆ ಅಂತ ನಾನು ಧೈರ್ಯವಾಗಿ ಹೇಳುವಂಗೆ ದೇವರು ಅದ್ಭುತ ಮಾಡಿ ಯಾರಿಗೂ ಒಂದು ಚೂರು ತೊಂದರೆ ಆಗದಂತೆ ಅಲ್ಲಿರೋರನ್ನೆಲ್ಲ ಕಾಯ್ದು ಕಾಪಾಡಿದ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ದೇವರ ನಾಮಕ್ಕೆ ಕೂರ್ತಕ್ಕಂಥ ಸ್ತೋತ್ರವಾಗಲಿ. ನಾನು ಶನಿವಾರ ಎಲ್ಲ ಚೆನ್ನಾಗೇನೆ ಬಟ್ಟೆ ತೊಳೆದೆ, ಆಮೇಲೆ ರಾತ್ರಿ ಮಲಗುವಾಗ ತುಂಬ ಸಳಿ, ಜ್ವರ, ತಲೆನೋವು, ಕಾಲು ಕೈ ನೋವೆಲ್ಲ ನನಗೆ ಆಗಿಬಿಟ್ಟು. ಆಗ ಸಾಮಿಲ್ ಪಾಸ್ಟರ್ ಶುಕ್ರವಾರ ಬಂದವರು ಹೇಳಿದ್ರು, ಯಾವ ರೋಗವಾಗಲಿ ಯಾವ ವ್ಯಾಧಿ ಆಗಲಿ ಯಾವ ನೋವಾಗಲಿ ಅದು ನಮ್ಮನ್ನು ಆಳುವುದಿಲ್ಲ, ಅದರ ಮೇಲೆ ನಾವು ಆಳಬೇಕು ಎಂಬುದಾಗಿ ದೇವರು ಮಾತಾಡಿದ್ರು. ಅದೇ ವಾಕ್ಯವನ್ನು ಅರಕೆ ಮಾಡಿ ಪ್ರಾರ್ಥನೆ ಮಾಡಿದೆ, ಆದರೂ ನನಗೆ ತಡೆಯೋಕ್ಕೆ ಆಗ್ತಿದ್ದಿಲ್ಲ. ಮತ್ತು ನನ್ನ ಮನಸ್ಸಿನಲ್ಲಿ ದೇವರೇ ಬೆಳಿಗ್ಗೆ ನೋಡಿದ್ರೆ ಪ್ರಾರ್ಥನೆಗೆ ಹೋಗಬೇಕು, ಮತ್ತು ನಮ್ಮ ಸೊಸೆಗೆ ಕೂಡ ಸಹ ರಾತ್ರಿ ಎಲ್ಲ ಜ್ವರ ಹೋಗಿ ತೋರಿಸ್ಕೊಬಂದ್ರು ಕೂಡ ಜ್ವರ ಸಳಿ ಅವ್ರಿಗೆ ನೋಡ್ತಾರೆ ನನಗೆ ನೋಡ್ತಾರೆ. ದೇವರೇ ಯೇಸು ನಾಮದಲ್ಲಿ ಬೆಳಗ್ಗೆ ಮನಸ್ಸಾಗ್ತಿತ್ತು, ಬರೋಕೇನೆ ಮನಸ್ಸಿರಲಿಲ್ಲ. ಒಂದು ಕಡೆ ನಾನು ಒಂದು ದಿನ ಆದರೂ ಯಾವುದೇ ಕಾರಣಕ್ಕೂ ಆದರೂ ಒಂದು ಆಸ್ಪತ್ರೆ ಅದು ಇದು ಅಲ್ಲಿ ಹೋಗಿಬಿಟ್ಟಿದ್ರೆ ನನ್ನ ಸಭೆ ತಪ್ಪಿಸ್ತಿದೆ, ನಾನು ಎಲ್ಲಿದ್ದುಕೊಂಡು ಹೇಗೆ ತಪ್ಪಿಸ್ಬೇಕು, ಒಂದು ಕಡೆ ಮನಸ್ಸು ಹಂಗಾಗ್ತದೆ. ಸರಿ ಹಂಗೋ ಅಲ್ಲಿಂದ ದೇವರು ಅಲ್ಲಿಂದ ಇಲ್ಲಿ ಕರ್ಕೊಬಂದರು. ನನಗೆ ಕೂತ್ಕೊಳಗೇನೆ ಆಗ್ತಿದ್ದಿಲ್ಲ, ನನಗೆ ಆರಾಧನೆ ಮಾಡುವಾಗಲ್ಲ ಹೋಗಿ ಮಲಗಿಬಿಡ್ಬೇಕಂತ ಅನಿಸ್ತಾಯಿತ್ತು. ಆಗ ಪ್ರಾರ್ಥನೆ ಮಾಡಿದೆ, ನನ್ನ ಬಲದಿಂದ ನಾನು ಆರಾಧನೆ ಮಾಡೋಕ್ಕೆ ಆಗೋದಿಲ್ಲ, ಆದರೆ ನಿನ್ನ ಬಲದಿಂದ ನಾನು ಆರಾಧನೆ ಮಾಡ್ತೀನಿ. ನನಗೆ ಆ ಆರಾಧನೆಯಲ್ಲೇ ಎಲ್ಲ ಕೈಕಾಲು ನೋವು ಜ್ವರ ಎಲ್ಲ ಸಳಿ ಎಲ್ಲ ದೇವರು ಸಂಪೂರ್ಣವಾಗಿ ದೇವರು ಬಿಡುಗಡೆ ಕೊಟ್ಟಿದ್ದ ದೇವರಿಗೆ ಕೃತಜ್ಞತೆ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಾನಿವತ್ತು ಬರಬೇಕು ಅಂತಲೇ ಇದ್ದೆ, ನಿನ್ನೆಲ್ಲೇ ಡಿಸೈಡ್ ಮಾಡಿದ್ದೆ ನಮ್ಮ ಮನೆಯವ್ರಿಗೆ, ನಾನು ಏನೇ ಆದರೂ ನಾಳೆ ನಾನು ಹೋಗಲೇಬೇಕು ಚರ್ಚಿಗೆ ಅಂತ. ಅವರು ಕಾರ್ತಿ ಯಾವಾಗಲೂ ಮನೇಲೇ ಇರ್ತಾನೆ, ನೀನು ಇದನ್ನೇ ಮಾಡ್ತೀಯ ಅಂತ ಹೇಳ್ತಿದ್ರು. ಆದರೂ ಅವನು ಯಾವಾಗಲೂ ಫಸ್ಟ್ ಶಿಫ್ಟ್ ಹೋಯ್ತಿದ್ದ, ಭಾನ್ ಭಾನುವಾರ ರಜನೇ ತಗತಿದ್ದಿಲ್ಲ ಅವನು, ರಜ ಇದ್ದರೂ ಹೋಯ್ತಿದ್ದ ಫ್ಯಾಕ್ಟ್ರಿಗೆ. ಆದರೆ ಅವನು ಏನು ಮಾಡೋದಂದ್ರೆ ಬೆಳಗ್ಗೆ ಎದ್ದು ಹೋಗ್ನೇ ಇಲ್ಲ, ಮನೇಲೇ ಇದ್ದ. ಆದರೂ ಅಲ್ಲಿ ದೇವರೇ ನಿನ್ನ ಸಿತ್ತೆ ನಾನು ಹೋಗೇ ಹೋಯ್ತೀನಿ ಅಂದ್ಬಿಟ್ಟು ಎದ್ದು ಅವರೇಕಾಯಿ ಊರಕ್ಕೆ ಹೋಗ್ಬಿಟ್ಟೆ ಬೆಳಗ್ಗೆನೆ. ಅವನ ಮನೇಲೇ ಇದ್ದ, ಆದರೆ ಇವತ್ತು ಅವರೇಕಾಯಿ ರೈಟ್ ಇಲ್ಲ ಅಂತ ಫೋನ್ ಮಾಡಿ 9 ಗಂಟೆಗೆ ಮುಗಿಸ್ಬಿಟ್ರು. 10 ಗಂಟೆಗೆ ಮನೆಗೆ ಬಂದೆ, ಮನೇಲಿ ಇದ್ದ. ಇದಕ್ಕೆ ಇಷ್ಟು ಜಲ್ದಿ ರೆಡಿ ಆಯ್ತಾ ಇದೆಯ ಅಂದಪ್ಪ, ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತಾ ಇಲ್ಲ ಅಂದೆ. ಸರಿ ಹೋಗ್ಬಿಟ್ಟು ಬಾ, ಇಲ್ಲ ಫೋನ್ ತಗೋಗು ನಾನೇ ಕರ್ಕೊ ಹೋಯ್ತೀನಿ ಅಂದ. ದೇವ್ರ ಕೃಪೆ, ನಾನು ಚರ್ಚಿಗೆ ಭಾನುವಾರ ಬಂದು ಎಷ್ಟು ದಿನ ಆಗಿತ್ತು ವಾಕ್ಯ ಕೇಳಿ, ಆದರೆ ಇಲ್ಲಿಗೆ ಬರಬೇಕು ಅಂತ ನನಗೆ ತುಂಬ ಆಸಕ್ತಿ ಇತ್ತು. ಅವರೇಕಾಯಿ ಊರ್ತ ಪ್ರೇಯರ್ ಮಾಡ್ತೇನೆ ಇದೆ, ದೇವರೇ ನಿನ್ನ ಚಿತ್ತ ಇದ್ರೆ ನಾನು ಹೋಗೇ ಹೋಯ್ತೀನಿ ಇವತ್ತು, ನೀನು ಆಳ ಇದ್ರೆ ನಾನು ಸಾಕ್ಷಿ ಹೇಳೇ ಹೇಳ್ತೀನಿ ಅಂತ ದೇವರು ಬರುವಂತೆ ಮಾಡಿದ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲು. ದೇವ್ರ ಸ್ತೋತ್ರ. 1ನೇ ಪರ್ಶುರಾಜ್ಪುರ ಅನಿತಾ ಅವರ ಸಾಕ್ಷಿ. 1ನೇ ಪರ್ಶುರಾಜ್ಪುರ ಅನಿತಾ ಅವರ ಸಾಕ್ಷಿ. ನಾನು ನನ್ನ ಮಗನಾದ ನಿಶಾನ್ ಎಂಬುವನಿಗೆ ಹೊಟ್ಟೆ ನೋವು ಎದೆ ಒಡೆದುಕೊಳ್ತಿತ್ತು ಮತ್ತು ಹೊಟ್ಟೆಯಲ್ಲಿ ಅಲ್ಸರ್ ಆಗಿತ್ತು ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿತ್ತು. ಆದರೆ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ವಿ, ಈ ಎಲ್ಲ ನೋವುಗಳಿಂದ ಯೇಸು ಸ್ವಾಮಿ ಗುಣಪಡಿಸಿದ್ದಾರೆ, ಗುಣಪಡಿಸಿದ್ದಂಥ ದೇವರಿಗೆ ಕೋಟಿ ಸ್ತೋತ್ರ ಎಂಬುದಾಗಿ ಹೇಳಿ ದೇವನಾಮನ ಕರ್ಪಡಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಸರ್. ನಾನು ನಲ್ಲೂರು ಪಾಲ ಲಕ್ಷ್ಮಿ ವರಲಕ್ಷ್ಮಿ ಅಂತ. ಮನೆಯಲ್ಲಿ ಏನನ್ನು ಡೈಲಿ 4 ಗಂಟೆಗೆ ಪ್ರಾರ್ಥನೆ ಮಾಡ್ತಿದ್ದೆ ಮುಂಜಾನೆ. ಪ್ರಾರ್ಥನೆ ಮಾಡ್ಬೇಕಾರೆ ಪ್ರಾರ್ಥನೆ ಎಲ್ಲ ಆದ್ಮೇಲೆ ಅಪ್ಪ ಎಲ್ಲ ಪ್ರಾಣಿ ಪಕ್ಷಿ ನೀವು ತಾನೇ ಉಂಟು ಮಾಡಿರೋದು ಅಂತ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೆ. ಒಂದು ಕರ ಕೆಂದದು ಸುಂದರವಾಗಿ ದೇವರು ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಿದ್ರು. ನನಗೆ ಯಾಕೆ ದೇವರು ಕರನೇ ಕಾಣಿಸ್ತಾರಲ್ಲ ಆ ಕರ ಯಾಕೆ ಅಂದ್ಬಿಟ್ಟು ಸುಮ್ಮನೆ ನಾನು ಪ್ರಾರ್ಥನೆ ಮಾಡಿ ಮುಗಿಸಿದ್ಮೇಲೆ ಮನೇಲಿ ಹೇಳಿದೆ, ಕರನೇ ಕಾಣಿಸ್ತಾವ್ರೆ ದೇವರು, ಒಂದು ಕೆಂದ ಕರ ಚೆನ್ನಾಗಿ ಕಾಣಿಸ್ತಾನೆ ನನ್ನ ಕಣ್ಣಿಗೆ ಅಂತ ಹೇಳಿದೆ. ಆಗ ಎಲ್ಲೂ ಅಂಥ ಕರ ನಾನು ಇಲ್ಲಿ ನೋಡಿಲ್ಲ, ನಮ್ಮ ಕರನೇ ಆ ರೀತಿ ಇದ್ರು ಅಂದರೆ ಚಿಕ್ಕದಿಲ್ವಲ್ಲ ಅಂತ ನಾನು ಇದು ಮಾಡ್ತಿದ್ದೆ. ನಾನು ಅವ್ರ ಮನೆ ಹತ್ರ ಯಾವಾಗಲೂ ಹೋಗಿಲ್ಲ, ನನಗೆ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಬಹಿನಯ.
ಆಗ ಯಾವಾಗಲೂ ಅವ್ರ ಮನೆ ಹತ್ರ ಹೋಗಿಲ್ಲ ನಾನು, ಒಂದು ಕರ ಇಷ್ಟು ಅದಕ್ಕೆ ಅಂದುದು ಚೆನ್ನಾಗದೆ ಕರ. ಅದಕ್ಕೆ ಏನಾಗ್ಬಿಟ್ಟದೆ ಅಂದರೆ ಮೈಯಾದ ಮೈಯೆಲ್ಲ ಗಾಯ ಆಗ್ಬಿಟ್ಟು ಈ ಕೈಯ ಒಳಿಕಾಕಬೇಕು ಅಷ್ಟು ತೂತಾಗ್ಬಿಟ್ಟದೆ. ಎಲ್ಲ ಹುಳ ಪೀತಿ ಪೀತಿನ ಸುರಿತದೆ. ಬೇರೆ ಮನೆ ಕರ ಅದು. ನಮ್ಮ ಮನೆಯಲ್ಲಿ ನಾನು ಪ್ರಾರ್ಥನೆ ಮಾಡೋದು 4 ಗಂಟೆ ಮುಂಜಾನೆ ಗೆದ್ದು, ದೇವರು ತೋರಿಸೋದು ಆ ಕರವ. ನಾನು ಯಾವಾಗಲೂ ಆ ಕರ ನೋಡಿಲ್ಲ. ಆಮೇಲೆ ಬೆಳಗ್ಗೆ ಏನು ಮಾಡಿದೆ, ಮನೆಯಿಂದ ಎದ್ದು ಹೋದೆ ಹೊರಗಡೆಗೆ. ಹೋಗ್ಬೇಕಾರೆ ರೋಡ್ ದಾಟಿ ಆ ಕಡೆಗೆ ಹೋದೆ. ಅಲ್ಲಿ ಅವರು ನೋಡಮ್ಮ ನಮ್ಮ ಕರವ ಅಂದರು. ಎಲ್ಲ ನೀನು ನೋಡ್ತೀನಿ ಅಂತ ನೋಡಿದೆ. ಮೂಗು ಇಷ್ಟಪ್ಪ ಆಗ್ಬಿಟ್ಟದೆ, ಇಷ್ಟಿಷ್ಟು ಉದ್ದ ಆಗ್ಬಿಟ್ಟದೆ. ಮೈಯೆಲ್ಲ ಇಷ್ಟು ಆ ಥರ ಹುಣ್ಣು ಪಾಟೆ ಇಷ್ಟಿಷ್ಟಾಗಲ್ಲ ತೂತು ಹುಳ ಪೀತಿ ಪೀತಿನ ಸುರಿತವೆ. ಕೀವು ರಕ್ತ ಎಲ್ಲ ಸುರಿತದೆ. ಆಗ ನಾನು ನಮ್ಮ ದೇವ್ರ ಇದನ್ನ ವಾಸೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಆಯ್ತಕ್ಕ ಪ್ರಾರ್ಥನೆ ಮಾಡಿಕೊಡ್ತೀನಿ ಅಂದರೆ ಆದಿಲೆಲ್ಲ ಬಿದಿಲೆಲ್ಲ ಮಾಡಬಾರ್ದು ನಮ್ಮ ದೇವ್ರಿಗೆ ಪ್ರಾರ್ಥನೆಯ ಅಂತ ಹೇಳಿದೆ. ಎಲ್ಲ ಹೊರಟೋದ್ರು. ಒಂದು 12 ಗಂಟೆಯಲ್ಲಿ ಸ್ವಾಮಿ ಎಣ್ಣೆ ತಗೊಂಡೋಗಿ ಅದಕ್ಕೆ ಹಾಕ್ಬಿಟ್ಟು ರಕ್ತ ಕಿವಿಗೆ ಹಿಂಗೆ ಸುರ್ಕೊಂಡು ಸಾವಿರ್ಬಿಟ್ಟು ಬಂದೆ. 2 ದಿನ 3 ದಿನದಲ್ಲಿ ನನ್ನ ದೇವರು ಆ ಹುಳೆಲ್ಲ ಹೋಗ್ಸಿ ರಕ್ತ ಕಿವೆಲ್ಲ ಹೋಗ್ಸಿ ಚೆನ್ನಾಗಿ ಮಾಡೋರೆ ನನ್ನ ದೇವರು. ಅಷ್ಟು ಅದ್ಭುತವಾಗಿ ಆ ಕರ ಈಗ ಚೆನ್ನಾಗದೆ. ಅದಕ್ಕೆ ನಾನೇನು ಮಾಡ್ತಿದ್ದೆ, ನಾವು ನೋಡುವಂಗೆ ಯಾಕೆ ಅವ್ರಿಗೆಲ್ಲ ಕೊಡಬೇಕು ಅಂದ್ಬಿಟ್ಟು ಎಷ್ಟೋ ತಿಂದು ವೇಸ್ಟ್ ಆಯ್ತದಲ್ಲ. ನನ್ನ ದೇವರು 3 ವಾರ ವರ್ಷ ಮಳೆ ಇಲ್ದೇ ರಾಜನಿಗೆ ಊಟ ಇಲ್ದೆ ಹೋದಾಗ ನನ್ನ ದೇವರು ದೇವ್ರ ಮಕ್ಕಳಿಗೆ ಪಡವೆ ವಿಧವೆಗೆ ಆಹಾರ ಕೊಟ್ಟಿದ್ರು. 10-6 ಜನ ಊಟ ಮಾಡ್ತಿದ್ರು. ನಮ್ಮ ಮನೇಲಿರೋ ದನಕರಿಗೆ ಮೇವು ಸಾಕಾಗಿ ಬೇರೆಯವ್ರು ಕೊಡುವಂಗೆ ಮೇವದಿಲ್ಲ ಅಂದ್ಬಿಟ್ಟು ತುಂಬ್ಕೊಂಡೋಗಿ ನಾನು ಅವ್ರು ಕಾಣ್ದಂಗೆ ಮನೆ ಜನ ಯಾರು ಕಾಣದೆ ಹೋದಾಗ ಕುಕ್ಕಿಯಲ್ಲಿ ತುಂಬ್ಕೊಂಡೋಗಿ ಆ ಕರಿಗೆ ಸುರಿದ್ಬಿಟ್ಟು ಬಂದ್ಬಿಡೋದು. ಹಂಗೆ ಮಾಡ್ತಿದ್ದೆ ಮೇವ ವಾಸಿ ಆದಮೇಲೆ ಈಗ ಕರ ಚೆನ್ನಾಗದೆ. ದೇವರು ಮಾಡಿದ ಅದ್ಭುತಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಹೋದ್ವಾರ ಏನಾಯಿತು ಅಂದರೆ, ಸ್ತೋತ್ರಮ್ಮಪ್ಪ ನಿಮಗೆ ಸ್ತೋತ್ರ. ಹೋದ್ವಾರ ನಮ್ಮ ಯಜಮಾನ್ರಿಗೆ ಬೆಂತಿ ಕೊಟ್ಟೆ. ನಾನು ಯಾವಾಗಲೂ ಲೇಟು ಎಲ್ಲರ ಕೈಲೂ ಬಯಸ್ಕೊಳ್ಳೋದೆ ಮನೆಯಲ್ಲೇ. ಆಗ ನಾನು ದೇವರ ಆರಾಧನೆಗೆ ಹೋಗಬೇಕು ಅಂದ್ಬಿಟ್ಟು ನನಗೆ ಮನಸ್ಸಲ್ಲೇ ಒಂದು ಇದಾಯಿತು. ಆಮೇಲೆ ಮೇಸಪಟ್ರ ಆರ ಮಿಸ್ಸಸ್ಸು ಅಕ್ಕ ಹೇಳಿದ್ರು, ನೀವು ಆರಾಧನೆಗೆ ಬನ್ನಿ, ಆರಾಧನೆಗೆ ಒಂದು ವಾರ ಬಂದು ನೋಡಿ ನಿಮಗೆ ಯಾಕೆ ಲೇಟಾಗಿ ಬರ್ತಿದ್ರಲ್ಲ ಅಂದರು ಅಕ್ಕ. ಆಗ ನಾನೇನು ಮಾಡಿದೆ, ನಾನು ಆರಾಧನೆಗೆ ಹೋಗಲೇಬೇಕು ಅಂದ್ಬಿಟ್ಟು ನಾನು ಹೋಯ್ತೀನಿ ಅಂದೆ ಅವ್ರಿಗೆ. ಆಯಿತು ನೀನು ಹೋಗು ಅಂದರು, ದುಡ್ಡು ಕೊಟ್ಟಿರಲಿಲ್ಲ. ನಾನೇನು ಮಾಡಿದೆ, ಸ್ವಾಮಿ ಬ್ಯಾಗ್ ತಗೊಂಡು ಹಾಕಬಿಟ್ಟು ಅಪ್ಪ ನಾನು ನಿನ್ನ ಮಗಳು ನಾನು ಆರಾಧನೆಗೆ ಬರಬೇಕಪ್ಪ ಅಂದ್ಬಿಟ್ಟು ಮನೆಯಿಂದ ಹೊಂಟು ಬಂದೆ. ಬಸ್ಸೇ ಸಿಕ್ಕಲಿಲ್ಲ ನನಗೆ, ಬಸ್ ಸ್ಟ್ಯಾಂಡಲ್ಲಿ ಕಾದೆ. ಆಮೇಲೆ ಬಸ್ ಸಿಕ್ಕಲಿಲ್ಲ ಏನು ಮಾಡೋದಂದ್ಬಿಟ್ಟು ಇರೋ ದುಡ್ಡಲ್ಲೇ ಹೋಗೋದಂದ್ಬಿಟ್ಟು ಆಟ ಆಗ್ತದೆ. ಹತ್ತಿ ಬರ್ಬೇಕಾದ್ರೆ ಅಲ್ಲಿ ನಮಗೆ ಚಿಕ್ಕಹುಣಸೂರು ಗೇಟಲ್ಲಿ ಇಳಿಸುವಾಗ ಏನು ಮಾಡಿದ್ರು, ದುಡ್ಡು ಇಸ್ಕೊಂಡ್ರು, ಚೇಂಜ್ ಕೊಡಲಿಲ್ಲ ಅವರು. ನನಗೆ ದುಡ್ಡು ಕೊಟ್ಟೆ, ಚೇಂಜ್ ಕೊಡಿ ಅಂದೆ. ಇಲ್ಲ ಕಣ್ಣಮ್ಮ ಇಷ್ಟೇ ಅಂದರು. ನನಗೆ ದುಃಖ ಬಂದು ಏನಾಯಿತು ಅಂದರೆ ನನಗೆ ಹೊಡೆದಂಗೆ ನೋವಾಗ್ಬಿಡ್ತು. ನನಗೆ ನನ್ನ ತಂದೆಗೆ ನಾನು ಕೊಡಬೇಕು ಅಂತ ಮಡಿಕೊಂಡು ದುಡ್ಡು ಇವರು ಇಸ್ಕೊಬಿಟ್ಟು ಚೇಂಜ್ ಕೊಡ್ನಿಲ್ವಲ್ಲ ಅಂದ್ಬಿಟ್ಟು ಮುಂದೆ ಬಂದೆ. ಹಳ್ಳಿ ಮರ ದಾಟಿ ಮುಂದಕ್ಕೆ ಬಂದೆ. ಬರಬೇಕಾದ್ರೆ ನನ್ನ ದೇವರು ಏನು ಮಾಡಿದ್ರು ಅಂದರೆ, ಆ ಲೋಟು ಮೊಡಿಸಿರೋ ಲೋಟು ಅಷ್ಟು ದೂರದಿಂದ ನನಗೂ ಇಲ್ಲಿಗೂ ದೂರ ದೂರ, ಆ ಲೋಟು ನಡ್ಕೊಂಡು ನಡ್ಕೊಂಡು ಬರುವಂಗೆ ಬಂದು ನನ್ನ ಕಾಲ ಮೇಲೆ ಬೀಳ್ತು. ದುಡ್ಡು ಓದಾರ ತಂದೆ ನಿನಗೆ ಕೋಟಿ ಸ್ತೋತ್ರಪ್ಪ ಯೇಸಪ್ಪ, ಸ್ತೋತ್ರ ಸ್ವಾಮಿ ನಿಮಗೆ ಸ್ತೋತ್ರ ಅಪ್ಪ. ಅದ್ಭುತ ಮಾಡಿದೆ ದೇವರಿಗೆ, ಕೋಟಾನುಕೋಟಿ ಸ್ತೋತ್ರ ಯೇಸಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ. ಬನ್ನಿಕುಪ್ಪೆಯಿಂದ ವೆಂಕಟೇಶ್ ಅವರ ಸಾಕ್ಷಿ. ನನ್ನ ಹೆಸರು ವೆಂಕಟೇಶ್, ನಾನು ಬನ್ನಿಕುಪ್ಪೆಯಲ್ಲಿ ವಾಸವಾಗಿದ್ದೇನೆ. ನಾನು ಶುಕ್ರವಾರ ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ರಸ್ತೆ ದಾಟಲು ಹೋಗಿ ಬರುತ್ತಿದ್ದಂಥ ನನ್ನ ಗಾಡಿಗೆ ಬಂದು ಡಿಕ್ಕಿ ಹೊಡೆದನು. ಅವನು ಡಿಕ್ಕಿ ಹೊಡೆದ ಕಾರಣ ಇಬ್ಬರೂ ಸಹ ಕೆಳಗೆ ಬಿದ್ದಿವಿ. ನನಗೆ ಕೆಳಗೆ ಬೀಳುವಾಗ ನನ್ನ ಬಾಯಲ್ಲಿ ಬಂದಿರುವಂಥ ಮಾತೇನೆಂದರೆ, ಏಸಪ್ಪ ಎಂದು ನಾನು ಕೂಗಿಕೊಂಡೆ. ಕೂಗಿದ ಸಂದರ್ಭದಲ್ಲಿ ದೇವರು ನನಗೆ ಯೋಹಾನ 5:24 ವಾಕ್ಯದಂತೆ, ನಿನ್ನ ಜೀವವನ್ನು ಮರಣದಿಂದ ಪಾರಾಗಿ ನಿನ್ನನ್ನು ಜೀವಕ್ಕೆ ಸೇರಿಸಿದ್ದೇನೆ ಎಂಬುದಾಗಿ ಈ ವಾಕ್ಯವನ್ನು ದೇವರು ನನಗೆ ಜ್ಞಾಪಕ ಬಂದರು. ಏನು ಎನ್ನುವ ಈ ವಾಕ್ಯದ ಪ್ರಕಾರ ಗಾಡಿಯಿಂದ ರಸ್ತೆಗೆ ಬಿದ್ದಂಥ ಇಬ್ಬರಿಗೂ ಕೂಡ ಯಾವುದೇ ಅಪಾಯವಾಗದಂತೆ ದೇವರು ಕಾಪಾಡಿದ್ದಾರೆ. ಕಾಪಾಡಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಎಂಬುದಾಗಿ ಕರ್ತನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಿದ್ದಾರೆ. ಹೆಸರು ರಶಿಕಾ, ಎರಡನೇ ಪಕ್ಷ ರಾಜಪುರದಿಂದ ರಶಿಕಾ ಅವರ ಸಾಕ್ಷಿ. ನನ್ನ ಹೆಸರು ರಶಿಕಾ, ನಾನು 2ನೇ ಪಕ್ಷ ರಾಜಪುರ. ನನ್ನ ಭಾವನ ಮಗ ಯೋಗೇಶ್ ಎಂಬುವನಿಗೆ 8 ದಿವಸದಿಂದ ಹೊಟ್ಟೆ ನೋವು ಇದ್ದು ಯಾವುದೇ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಹುಷಾರಾಗಲಿಲ್ಲ. ಆದರೆ ಈ ಶುಕ್ರವಾರ
ಪಾಸ್ಟರ್ ಅನ್ನು ಕರೆದುಕೊಂಡು ಹೋಗಿ ಮನೆಯಲ್ಲಿ ಪ್ರಾರ್ಥನೆ ಮಾಡಿಸಿದ್ವಿ. ಅವತ್ತಿನಿಂದ ಯಾವ ಹೊಟ್ಟೆ ನೋವು ಇಲ್ಲದ ಹಾಗೆ ದೇವರವರಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ಬಿಡುಗಡೆ ಕೊಟ್ಟ ದೇವರಿಗೆ ಸ್ತೋತ್ರ ಎಂಬುದಾಗಿ ಕಥ ನಮಗೆ ಸ್ತೋತ್ರ ಸಲ್ಲಿಸ್ತಿದ್ದಾರೆ. ನನ್ನ ಹೆಸರು ಅಜಯ್, ನಾನು 1ನೇ ಪಕ್ಷರಾಜಪುರ. 3 ದಿವಸದಿಂದ ನನಗೆ ಶೀತ ಮತ್ತು ಜ್ವರ ಆಗಿತ್ತು. ನಾನು ಏಸಪ್ಪನ ಹತ್ರ ಪ್ರಾರ್ಥನೆ ಮಾಡಿದೆ. ಶೀತ ಮತ್ತು ಜ್ವರದಿಂದ ದೇವರು ಗುಣಪಡಿಸಿದ್ದಾರೆ. ಗುಣಪಡಿಸಿದ ದೇವರಿಗೆ ಸ್ತೋತ್ರ. ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸೂರು ಗೇಟ್ ಇಂದ ಲಕ್ಷ್ಮಿ ಮತ್ತು ಮೋಹನ್ ಅವರ ಸಾಕ್ಷಿ. ಹೊಸೂರು ಗೇಟಿಂದ ಲಕ್ಷ್ಮಿ ಮತ್ತು ಮೋಹನ್ ಅವರ ಸಾಕ್ಷಿ. ದೇವರು ನಮ್ಮ ಜೀವಿತದಲ್ಲಿ ನಮಗೆ ಒಂದು ಅದ್ಭುತ ಕಾರ್ಯವನ್ನು ನಮ್ಮ ಇಬ್ಬರ ಜೀವಿತದಲ್ಲಿ ದೇವರು ಮಾಡಿದ್ದಾರೆ. ಅದು ಮಾತ್ರವಲ್ಲದೆ ಇದೇ ತಿಂಗಳಲ್ಲಿ ನಮ್ಮ ಕುಟುಂಬ ಜೀವಿತದಲ್ಲಿ ನಮಗೆ ಒಂದು ಒಳ್ಳೆ ಮದುವೆ ಕಾರ್ಯಗಳನ್ನು ಮಾಡುವ ಮದುವೆ ಆಗುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಸಭಾಪಾಲಕರು, ಪಾಸ್ಟ್ರವರು, ಸಭಿಕರೆಲ್ಲರೂ ಸೇರಿ ಇದೇ ಸಭೆಯಲ್ಲಿ ನಮ್ಮ ಮದುವೆಯನ್ನು ಯೇಸುಸ್ವಾಮಿನ ನಾಮದಲ್ಲಿ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಈ ವಾಕ್ಯ ದೇವರು ತಾನೇ ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಈ ಕಾರ್ಯಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತಿದ್ದೇನೆ ಎಂಬುದಾಗಿ ಕರ್ತನಾಮಕ್ಕೆ ಮಹಿಮೆ ಸಲ್ಲಿಸ್ತಿದ್ದಾರೆ. ಇದು ಹೆಬ್ಬಾಳೆಯಿಂದ ಸೋಮಶೇಖರ್ ಯಾರೋ ಕೊಟ್ಟರು. ಇದು ಅವರ ಸಾಕ್ಷಿ, ಹೆಸರು ಬರೆದಿಲ್ಲ. ಹೆಬ್ಬಾಳೆ, ಕೊಡಗು ಜಿಲ್ಲೆಯಿಂದ. ನಾನು ನಂಬಿದೆ ಯೇಸು ಸ್ವಾಮಿಯನ್ನು, ನಾನು ಚುನಾವಣೆಯಲ್ಲಿ ಗೆಲ್ಲಬೇಕೆಂಬುದಾಗಿ. ಏಸಪ್ಪ ನನಗೆ ಚುನಾವಣೆಯಲ್ಲಿ ಗೆಲ್ಲುವ ಹಾಗೆ ದೇವರು ಸಹಾಯ ಮಾಡಿದರು. ಅದಕ್ಕೆ ದೇವರಿಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಿದ್ದಾರೆ. ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಮೈಮುಂಟಾಗಲಿ. ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ತಿಳಿಯಪಡಿಸ್ತಾ ಇದ್ದೇವೆ. ನಾವು ಅನೌನ್ಸ್ಮೆಂಟ್ ಕಾರ್ಯಗಳನ್ನು, ವಾಕ್ಯದ ಸಂದೇಶ ಮುಗಿದ ಮೇಲೆ ಅನೌನ್ಸ್ಮೆಂಟ್ ಕಾರ್ಯಗಳಿರ್ತದೆ. ದೇವರ ಮಹಾಕೃಪೆಯಿಂದ ಕಳೆದ ಭಾನುವಾರ ನಮ್ಮ ಸಭಾಪಾಲಕರು ಬೆಹರಿನ ಪ್ರಾಂತಕ್ಕೋಗಿ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲ ದೇವರ ಸೇವೆಯನ್ನು ಮುಗಿಸ್ಕೊಂಡು ನಿನ್ನೆ ಸಂಜೆ ಸಾಯಂಕಾಲ 7:00 ನಮ್ಮ ಮನೆಗೆ ಮತ್ತೆ ತಿರುಗಿ ಹುಣಸೂರಿಗೆ ಬರುವ ಹಾಗೆ ದೇವರು ಅದ್ಭುತ ಮಾಡಿದ್ದಾರೆ. ಕರ್ತನಿಗೆ ನಾವೆಲ್ಲರೂ ಕರೆಗಳು ತಡೆ ದೇವರನ್ನು ಮಹಿಮೆ ಪಡಿಸೋಣ. ಯೇಸುವಿನ ನಾಮದಲ್ಲಿ ಬಹಳ ಆ ಹೋಗಿರುವ ಸಭೆಯಲ್ಲಿ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂದರೆ ಆ ಸಂತೋಷದಲ್ಲಿ ಏನು ಮಾಡಬೇಕೆಂಬುದು ಗೊತ್ತಿಲ್ಲದ ಹಾಗೆ ಅವರು ದೇವರು ಬಹಳ ಘನಪಡಿಸಿ ಅವರು ಬರುವಾಗ ಎಕ್ಸಿಕ್ಯೂಟಿವ್ ಆ ಚೇರಲ್ಲಿ ಅಂದರೆ ಬಿಸ್ನೆಸ್ ಚೇರಲ್ಲಿ ಏರ್ಪೋರ್ಟ್ ಪ್ಲೇನಲ್ಲಿ ಬರುವ ಹಾಗೆ ದೇವರು ಅವರಿಗೆ ಸಹಾಯ ಮಾಡಿದ್ದಾರೆ. ಕರ್ತನಾಮಕ್ಕೆ ಎಲ್ಲ ಮಹಿಮಾ ಘನತಾ ಗೌರವಗಳು. ಬೈಬಲ್ ಹೇಳ್ತದೆ, ಒಂದು ಅಂಗಕ್ಕೆ ಸಂತೋಷವಾದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗ್ತದೆ. ಎಲ್ಲರ ಕೈಗಳು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಹಾಗೆ ಜೋರಾಗಿ ಕರಗಳು ತಟ್ಟಿ ನಮ್ಮ ಸಭಾಪ ಅಲ್ಲಿ ಸೇವೆ ನಡೆದಂಥ ಸೇವಾ ಕಾರ್ಯಗಳಿಗೆ ಈಗ ನಮ್ಮ ಮಧ್ಯದಲ್ಲಿ ಅವು ತೋರಿಸುವವರಾಗಿರ್ತಾರೆ. ಸಭಾಪಾಲಕರು ಕಳೆದ ವಾರದಲ್ಲಿ ಹೋಗಿ ಬಂದಿರುವಂಥ ಸೇವೆ ಕಾರ್ಯಗಳ ವಿಷಯದಲ್ಲಿ
ಪ್ರೈಸ್ ಲಾರ್ಡ್. ಎಲ್ಲ ಮಹಿಮೆ ಘನತ ಗೌರವ ನಮ್ಮ ಕರ್ತನಾಗಿರುವ ಯೇಸುವಿಗೆ. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನಿಮಗೆ ವಂದನೆ ರಾಜ. ಸೇವಕರನ್ನು ಕತ್ತನೆ ಆ ಪ್ರಾಂತದಲ್ಲಿ ಕತ್ತನೆ ಸ್ವಾಮಿ ಕೊಂಡೋಗಿ ಉಪಯೋಗಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕತ್ತನೆ ನಿಮಗೆ ಎಲ್ಲ ಮಹಿಮೆಗಳು ತಂದೆಯಾದ ದೇವರೇ. ಸ್ತೋತ್ರ ಸ್ವಾಮಿ. ಆಮೇನ್, ಆಮೇನ್. ಯಜನ ವಾಕ್ಯ ಕೇಳೋದಕ್ಕಾಗಿ ಸಿದ್ಧವಾಗಿದ್ದೀರಿ? ಯೇಸು ನಾಮದಲ್ಲಿ ನಾವೆಲ್ಲರೂ ಜೋರಾಗಿ ಕರಗಂತಟ್ಟಿ ನಮ್ಮ ಸಭಾಪಾಲಕರನ್ನು ವಾಕ್ಯದ ಸಂದೇಶಕ್ಕಾಗಿ ಆಹ್ವಾನ ಮಾಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿರೋ ನಾವೆಲ್ಲ ಹೇಳೋಣ. ಕರ್ತನ ನಾಮಕ್ಕೆ ಸ್ತೋತ್ರ. ನಿಮ್ಮೆಲ್ಲರ ಪ್ರಾರ್ಥನೆಗಳಿಗೆ ಕರ್ತನ ಖಂಡಿತವಾಗಿ ಸತೋತ್ರವನ್ನು ಕೊಟ್ಟು ಹೋಗಿದ ಸ್ಥಳದಲ್ಲಿ ತಮಿಳಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಸ್ವಲ್ಪ ಮಾತಾಡೋದಕ್ಕಾಗಿದೆ, ಸಹಾಯ ಮಾಡಿದ್ರು. ಆ ಮೂರು ದಿನ ಐದು ದಿನ ಅಲ್ಲಿ ಇರುವಂತೆ ಕರ್ತನ ಕೃಪೆ ಮಾಡಿದ್ರು. ಆ ಸಭೆಗೆ ಭಾಳ ಆಶೀರ್ವಾದವಾಗಿತ್ತು ಎಂಬುದಾಗಿ ಸಭೆಯವರೆಲ್ಲರೂ ಸಂತೋಷದಲ್ಲಿ ಡ್ಯಾನ್ಸ್ ಎಲ್ಲ ಆಡೋದನ್ನು ನಾವು ನೋಡ್ತಿದ್ದೇವೆ. ಅನೇಕ ವಾಕ್ಯಗಳ ಮೂಲಕವಾಗಿ ಪ್ರಕಟಣೆಗಳೆಲ್ಲ ಕರ್ತನ ಕೊಟ್ಟು ಕರ್ತನ ತಾನೇ ಆ ಸಭೆಯವರು ಸಭಾಪಾಲಕರು ಇಡೀ ಎಲ್ಲರೂ ಸಂತೋಷಪಟ್ಟು ಅವ ಮಟ್ಟಕ್ಕೆ ಘನಪಡಿಸಿದ್ರಂದರೆ ಒಳ್ಳೆ 4-star ಹೋಟೆಲಲ್ಲಿ ನಿಲ್ಲಿಸಿ ಮತ್ತು ಬರುವಾಗ ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲೇ ಕಳಿಸೋದಕ್ಕೆ ಕರ್ತನ ಸಹಾಯ ಮಾಡಿದ್ರು. ಒಳ್ಳೆ ಕಾಣಿಕೆ ಕೊಟ್ಟರು. ಒಳ್ಳೆ ಆಶೀರ್ವಾದವಾಗಿ ಮನೆಗೆ, ಕುಟುಂಬಕ್ಕೆ, ನಮ್ಮೆಲ್ಲರಿಗೂ ಕೂಡ ತುಂಬ ಎಕ್ಸ್ಪೆನ್ಸಿವ್ ಆಗಿರತಕ್ಕಂಥ ಬೆಳೆ ಬಾಳತಕ್ಕಂಥ ಕಾರ್ಯಗಳನ್ನು ಮಾಡಿದ್ರು ಕರ್ತನ ತಾನೇ. ಆ ಸಭೆಯವರು ನಿಮ್ಮೆಲ್ಲರನ್ನು ಕೇಳಿದಾಗೆ ಹೇಳಿದ್ರು, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಕೊಳಕ್ಕಾಗಿ ಕೇಳಿದ್ದಾರೆ. ಅವರು ಮತ್ತೆ ನಮ್ಮ ಮಧ್ಯದಲ್ಲಿ ಬರೋದಕ್ಕೆ ಇಷ್ಟಪಡ್ತಾರೆ. ಅವರು ಬಂದು ನಮ್ಮ ಜೊತೆಲಿ ಇದ್ಬಿಟ್ಟು ಹೋಗಬೇಕು ಎಂಬುದಾಗಿ ಇಷ್ಟಪಡತಕ್ಕಂಥವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದಾಗಿ ಅವರ ಸಭೆಯ ಪರವಾಗಿ ನಿಮ್ಮೆಲ್ಲರನ್ನೂ ನಾನು ಯೇಸು ಸ್ವಾಮಿ ಹೆಸರಿನಲ್ಲಿ ವಂದಿಸ್ತಾನೆ. ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀರಿ ಎಂಬುದಾಗಿ ನನ್ನಿಸ್ತಾನೆ. ಖಂಡಿತವಾಗಿ ಅದರ ಪ್ರತಿಫಲ ನಿಮಗೆ ಕೂಡ ಉಂಟಾಗಿರತಕ್ಕದಾಗಿರ್ತದೆ. ಹಲ್ಲೆಲೂಯ. ಈ ದಿನದಲ್ಲಿ ಯೇಸು ಕ್ರಿಸ್ತರ ಮೂಲಕವಾಗಿ ನಮಗೆ ಜಯ ಇದೆ. ಏನಿದೆ? ನಾವೆಲ್ಲರೂ ಯೇಸು ಕ್ರಿಸ್ತರ ಮೂಲಕವಾಗಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಎಲ್ಲರೂ ಹೇಳೋಣ, ಹೇಳೋಣ. ಯೇಸು ಕ್ರಿಸ್ತನ ಮೂಲಕ ನಾನು ಪೂರ್ಣ ಜಯಶಾಲಿಯಾಗಿದ್ದೇನೆ. ಕೆಲವರು ಹೇಳ್ತಾ ಇಲ್ಲ, ಎಲ್ಲರೂ ಹೇಳ್ಬೇಕು. ಎಲ್ಲರೂ ಜೋರಾಗಿ ಬಾಯಿ ತೆಗೆದು ಚಿಕ್ಕವರು ದೊಡ್ಡವರು ಎಲ್ಲರೂ ಯೇಸು ಕ್ರಿಸ್ತನ ಮೂಲಕ ನಾನು ಎಲ್ಲದರ ಮೇಲೆ ಪೂರ್ಣ ಜಯಶಾಲಿ ಆಗಿದ್ದೇನೆ. ಬೈಬಲ್ ಹೇಳುತ್ತದೆ ನಮ್ಮ ನಾಲ್ಗೆ ವಶದಲ್ಲಿ ಏನೈತೆ? ಜೀವ ಮರಣಗಳೈತೆ. ನಮಗೇನು ಬೇಕು ಅದನ್ನು ನಾವು ಮಾತಾಡೋದಕ್ಕೆ ನಮಗೆ ಹಕ್ಕಿದೆ. ಪ್ರೈಸ್ ದಿ ಲಾರ್ಡ್. ನಾವೇನು ಮಾತಾಡ್ತೀವೋ ಅದನ್ನು ಹೊಂದಿಕೊಳ್ಳತಕ್ಕಂಥವರಾಗಿದ್ದೇವೆ. ಆದ ಕಾರಣ ನನಗೆ ಅದಾಯ್ತದೆ, ಇದೇ ಆಯ್ತದೆ ಅಂತ ಅದರೇ ಆಗೋದು. ನನಗೆ ಆದವುದಿಲ್ಲ, ನನ್ನನ್ನು ಬಲಪಡಿಸುವ ಯೇಸುವಿನಿಂದ ನಾನು ಎಲ್ಲ ಗುಣವಾಗಿದ್ದೇನೆ ಎಂಬುದು ಹೇಳುವಾಗ ಅದೇ ಆಗ್ತಕ್ಕದಾಗಿದೆ. ಆದ ಕಾರಣ ಈ ವೇಳೆಯಲ್ಲಿ ನಾವು ಒಂದು ಕೊಲೋಸಿನ 1:27 ವಚನವನ್ನು ಓದಿಕೊಳ್ಳೋಣ. ಕೊಲೋಸಿನ 1:27. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು. ಕ್ರಿಸ್ತನೆಲ್ಲಿದ್ದಾರೆ? ಎಲ್ಲ ಜೋರಾಗಿ ಎಲ್ಲಿದ್ದಾರೆ? ಕ್ರಿಸ್ತನು ನಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ. ಹಲ್ಲೆಲೂಯ. ಕ್ರಿಸ್ತನೆಲ್ಲಿದ್ದಾರಪ್ಪ? ಏನಕ್ಕಿದ್ದಾರೆ? ಕ್ರಿಸ್ತನಲ್ಲಿ ಇರುವುದಕ್ಕೆ, ಕ್ರೈಸ್ಟ್ ಇನ್ ಯು. ನಮಗೇನಾಗಿದ್ದಾರೆ? ಆತನು ನಮ್ಮಲ್ಲಿ ಇರುವುದಕ್ಕೆ ಏನಾಗಿದ್ದಾರೆ ಅಂತೆ? ಆಧಾರ ಭೂತನಾಗಿದ್ದಾನೆ. ಎಷ್ಟು ಜನರಲ್ಲಿ ಕ್ರಿಸ್ತನಿದ್ದಾರೆ? ಆದ ಕಾರಣ ಆ ಕ್ರಿಸ್ತನು ನಮಗೆ ಆಧಾರ ಭೂತನಾಗಿ ಇದ್ದಾರೆ. ಯಾವುದಕ್ಕೆಲ್ಲ ಆಧಾರ ಭೂತನಾಗಿದ್ದಾನಂತಂದ್ರೆ, ಈ ಪ್ರಪಂಚದಲ್ಲಿ ನಾವು ಜಯ ಕ್ರಿಸ್ತರಾಗಿ ಇರುವುದಕ್ಕೆ ಆತನು ಆಧಾರ ಭೂತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಬರುವಂತ ಮಗಿಮೇಲೆ ನಾವು ಪ್ರವೇಶಿಸುವುದಕ್ಕೆ ಆತನು ನಮಗೆ ಆಧಾರ ಭೂತನಾಗಿದ್ದಾನೆ. ಈ ಜಗತ್ತಿನಲ್ಲಿ ಇರುವ ದಿನಗಳೆಲ್ಲವೂ ಕ್ರಿಸ್ತನಲ್ಲಿ ನಮ್ಮಲ್ಲಿರತಕ್ಕಂಥದಕ್ಕೆ ಆತನು ಆಧಾರ ಭೂತನಾಗಿದ್ದಾನೆ. ರೋಮರ್ ಬರೆದ ಪತ್ರಿಕೆ 7
ipata aidere vachana vannu odikolona namma kartan bidisuvavanu iddane embadakkagi namma kartanada yesu kristana moolaka devarige stotra praise the lord hallelujah illi namma kartanada yesu kristana moolaka adane en madtana anta nammanna bidisuvavanu agiddane praise the lord atanu yavudrinda bidisuvanu agiddane ಒಂದನೇ ವಚನ ಹದಿನೈದನೇ ವಚನ ಓದ್ಕೊಳ್ಳೋಣ ಹದಿನೈದು ಹೇಗೆಂದರೆ ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ ನನಗೆ ಏನ್ ಮಾಡಿಲ್ವಂತೆ ಗೊತ್ತಿಲ್ಲ ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನೇ ಮಾಡುತ್ತೇನೆ ಆದರೆ ನಾನು ಮಾಡುವಂತದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದ್ದೆಂದು ಒಪ್ಪಿಕೊಂಡಂತಾಯಿತು ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನೂ ನಾನಲ್ಲ ಯಾರಲ್ವಂತೆ ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿಸುತ್ತದೆ ಪೌಲ್ ಏನ್ ಹೇಳ್ತಾರಂದ್ರೆ ನಾನ್ ಏನ್ ಮಾಡಬೇಕು ನೆನೆಸ್ತಾನೋ ಅದನ್ನಲ್ಲಿಂದ ಮಾಡಕ್ಕಾಗ್ತಾ ಇಲ್ಲ ನಾನು ಯಾನ್ ಮಾಡಬಾರ್ದು ನೆನೆಸ್ತಾನೋ ಅದನ್ನೇ ಮಾಡ್ತೇನೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಪಾಪ ಎಲ್ಲಿ ವಾಸವಾಗಿದೆ ಜೋರಾಗಿ ಹೇಳ್ರಿ ನಮ್ಮಲ್ಲಿ ವಾಸ ಮಾಡುವ ಪಾಪವೇ ಹಾಗೆ ಮಾಡಿಸ್ತದೆ ಎಂಬುದಾಗಿ ಹೇಳುತ್ತಾನೆ ಹಾಗಾದ್ರೆ ನಿನ್ನ ದೇಹದಲ್ಲಿ ವಾಸ ಮಾಡೋ ಪಾಪವು ನೀನೇನ್ ಮಾಡಬೇಕು ಅನ್ನಿಸ್ತದೆ ಮಾಡಕ್ ಬಿಡ್ತಾ ಇಲ್ಲ ನೀನೇನ್ ಮಾಡಬಾರ್ದು ಅನ್ನಿಸ್ತು ಅದನ್ನು ಮಾಡುವಂತೆ ಮಾಡ್ತದೆ ಆಗ ಏನ್ ಮಾಡಬೇಕು ಯೇಸು ಸ್ವಾಮಿ ಹೇಳಿದ್ರು ಯಾವನಾದ್ರೂ ಒಬ್ಬರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಇಷ್ಟಪಡುವುದಾದರೆ ಅವನು ಎರಡು ಕಣ್ಣಿದ್ದು ನರಕಕ್ಕೆ ಹೋಗಕ್ಕಿಂತ ಅವನ ಕಣ್ಣು ಅವನಿಗೆ ಇಚ್ಛೆಯನ್ನು ಕೊಂಡು ಬರ್ತದೆ ಎಂಬುದಾಗಿ ಗೊತ್ತಾದ್ರೆ ಆ ಕಣ್ಣನ್ನು ಏನ್ ಮಾಡ್ಬೇಕು ತೆಗೆದು ಬಿಡು ಆಗ ಒಂದು ಕಣ್ಣಲ್ಲಿ ಎಲ್ಲಿ ಹೋಗ್ಬೋದು ನೀನು ಸ್ವರ್ಗಕ್ಕೆ ಹೋಗ್ಬೋದು ಎಂಬುದಾಗಿ ಹೇಳಿದ್ರು ಹಾಗಾದ್ರೆ ಈಗ ಪಾಪ ಎಲ್ಲಿ ವಾಸವಾಗಿದೆ ಕಣ್ಣಲ್ಲಿ ಮಾತ್ರನಾ ಎಲ್ಲಿ ವಾಸವಾಗಿದೆ ನನ್ನಲ್ಲಿ ವಾಸವಾಗಿದೆ ಅಲ್ಲ ಹೇಳ್ರಿ ಎಲ್ಲಿ ವಾಸವಾಗಿದೆ ಹಾಗಾದ್ರೆ ಈ ಪಾಪ ಇಲ್ಲದೆ ಈ ಪ್ರಪಂಚದಲ್ಲಿ ನಾನು ಜೀವಿಸೋದಕ್ಕೆ ಇಷ್ಟಪಟ್ಟರು ಅದು ನನ್ನನ್ನು ಪಾಪ ಮಾಡುವ ಹಾಗೆ ನನ್ನನ್ನು ಪ್ರೇರೇಪಿಸತಕ್ಕದಾಗಿ ಇದೆ ಎಂಬುದಾಗಿ ಪೌಲ್ ಹೇಳ್ತಾರೆ ಆಮೇಲೆ ಕೆಳಗೆ ಹೇಳ್ತಾರೆ ನೋಡ್ರಿ ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೇದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ನನಗೇನಾಗಿದೆ ಹಾಗೆ ಶರೀರದಲ್ಲಿ ಏನಿಲ್ಲ ಜೋರಾಗಿ ಹೇಳ್ಬೇಕು ಎಲ್ಲ ಜೋರಾಗಿ ಹೇಳಿ ಶರೀರದಲ್ಲಿ ಏನಿಲ್ಲ ನಾಟಕ ಗಿಟಕ ಮಾಡಕ್ ಹೋಗ್ಬಿಡ್ರಿ ತುಂಬಾ ಹೋಲಿ ತರ ಆಯ್ತಾ ಶರೀರದಲ್ಲಿ ಏನಿಲ್ಲ ಒಳ್ಳೇದಿಲ್ಲ ಒಳ್ಳೇದನ್ನ ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು ನಮ್ಮೆಲ್ಲರಿಗೂ ಮನಸ್ಸಿದೆಯಲ್ವಾ ಆ ಮನಸ್ಸೈತೆ ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು ಎಲ್ಲ ಗಮನವಾಗಿ ಕೇಳಿ ಎಲ್ಲರ ಗಮನವಾಗಿ ಕೇಳಿ ಬಹಳ ಜನರು ನಾಟಕ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಪ್ರತಿ ಒಬ್ಬರಲ್ಲಿಯೂ ಒಳ್ಳೇದ್ ಮಾಡ್ಬೇಕೆಂಬ ಮನಸ್ಸಿದೆ ಆದರೆ ಸೈತಾನಲ್ಲ ನಮ್ಮ ಶರೀರದಲ್ಲಿ ವಾಸ ಮಾಡುವ ಪಾಪವು ನಮ್ಮನ್ನ ಪಾಪದ ಕಡೆನೆ ಏನ್ ಮಾಡ್ತೈತೆ ಎಳೆಯತಕ್ಕದಾಗಿರ್ತದೆ ಹಾಗಾದ್ರೆ ಏನ್ ಮಾಡೋದು ಪಾಪನ ಮಾಡ್ಕೊಂಡು ಜಾಲಿಯಾಗಿರೋದಂತಿನ ಪಾಪ ಮಾಡುವವರು ಜಾಲಿಯಾಗಿರಕ್ ಆಗೋದೇ ಇಲ್ಲ ಪಾಪ ಮಾಡಿದವರು ಖಂಡಿತವಾಗಿ ಅದರ ನಷ್ಟವನ್ನು ಅನುಭವಿಸುವರಾಗಿದ್ದಾರೆ ಪಾಪದ ಸಂಬಳ ಮರಣ ಪಾಪ ಮಾಡುವವರಿಗೆ ಪರಲೋಕದ ಸಂತೋಷವನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ ಪಾಪ ಮಾಡುವವರು ಸಮಾಧಾನವಾಗಿ ಜಾಲಿಯಾಗಿ ಖುಷಿಯಾಗಿರಕ್ಕೆ ಸಾಧ್ಯತೆ ಇಲ್ಲ ಮಾಂಸದ ಕ್ರಿಯೆಗಳು ಹೊರಗಡವಾಗಿದೆ ಎಂಬುದಾಗೆಲ್ಲ ನಾವು ನೋಡ್ತೇವೆ ಓದ್ಕೊಳ್ಳೋಣ ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುತ್ತೇನೆ ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ನಾನು ಮೆಚ್ಚದಿರುವ ಯಾವ್ದನ್ನ ಮಾಡ್ತೇವೆ ಕೆಟ್ಟದನ್ನೇ ಮಾಡ್ತೇವೆ
ಮಾಡಬಾರದೆನ್ನುವ ಮಾಡಬಾರದು ಅಂತ ಹೇಳುವ ಕೆಲಸವನ್ನು ಕೆಲಸವನ್ನು ನಾನು ಮಾಡಿದರೆ ನಾನು ಮಾಡಿದರೆ ಅದನ್ನು ಮಾಡಿದವನು ಅದನ್ನು ಮಾಡಿದವನು ಇನ್ನೂ ನಾನಲ್ಲ ಯಾರಲ್ಲ ಯಾರಲ್ಲ ಇನ್ನು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಪಾಪವೇ ಅದನ್ನು ಮಾಡಿತು ಆಗ ಪಾಪ ಎಲ್ಲಿದೆ ಜೋರಾಗಿ ಹೇಳ್ರಿ ನನ್ನ ದೇಹದಲ್ಲಿ ಪಾಪ ಇದೆ ಹಾಗೆ ಒಳ್ಳೆಯದನ್ನು ಮಾಡಬೇಕಾಗಿ ಒಳ್ಳೆಯದನ್ನ ಮಾಡಬೇಕೆಂದಿರುವ ನನಗೆ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಏನಾಗಿದೆ ಸಿದ್ಧವಾಗಿದೆ ಎಂಬ ನಿಯಮವು ನನಗೆ ಕಾಣಬರುತ್ತದೆ ಕಾಣಬರುತ್ತದೆ ಅಂತರಾತ್ಮದೊಳಗೆ ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ ವಾಕ್ಯ ಎಲ್ಲ ಕೇಳುವಾಗ ನಮ್ಗೆ ಆನಂದ ಅನ್ನಿಸ್ತದೆ ಇಲ್ವಾ ಓ ವಾಕ್ಯ ಚೆನ್ನಾಗಿರುತ್ತದೆ ಮಾಡಬಾರ್ದು ಇದಕ್ಕಿರ್ಬೇಕು ಹಾಕ್ ಮಾಡ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ಹೇಳ್ತದೆ ಅಂತೇಳಿ ಅಂತರಾಳದಲ್ಲಿ ನಾನು ಸಂತೋಷ ಪಡುವನಾದ್ರೂ ಆದರೆ ಆದರೆ ನನ್ನ ಅಂಗಗಳಲ್ಲಿ ನನ್ನ ಕಣ್ಣು ಕೈ ಮೂಗು ಕೈ ಬೆರಳು ಇವೆಲ್ಲ ಅಂಗಗಳಲ್ಲಿ ಬೇರೊಂದು ನಿಯಮ ಬೇರೆ ಒಂದು ನಿಯಮವು ಉಂಟೆಂದು ಉಂಟೆಂಬುದನ್ನು ಮಾಡುತ್ತೇನೆ ಮಾಡುತ್ತೇನೆ ಅದು ಅದು ನನ್ನ ಮನಸ್ಸಿನಲ್ಲಿರುವ ಮನಸ್ಸಲ್ಲಿರುವ ನಿಯಮಕ್ಕೆ ನಿಯಮಕ್ಕೆ ವಿರುದ್ಧವಾಗಿ ವಿರುದ್ಧವಾಗಿ ಕಾದಾಡಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ಪಾಪದ ನಿಯಮಕ್ಕೆ ವಶ ಮಾಡುವಂತದಾಗಿದೆ ಪಾಪದ ನೇಮಕ್ಕೆ ವಶ ಮಾಡತಕ್ಕದಾಗಿ ಇರ್ತದೆ ಅಯ್ಯೋ ಅಯ್ಯೋ ನಾನು ಎಂತ ದುರವಸ್ಥೆಯಲ್ಲಿ ಏನ್ ಮಾಡಿದ್ದೇನೆ ಇದ್ದ ಮನುಷ್ಯನು ಇಂಥ ಮರಣಕ್ಕೆ ಇಂಥ ಪಾಪಕ್ಕೆ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಎಲ್ಲ ಗಮನ ಕೇಳಿ ನನ್ನನ್ನು ಬಿಡಿಸುವವನು ಯಾರು ಯಾರು ಆ ತರ ಯಾರಿದ್ದೀರಾ ಯಾರಿಲ್ವಾ ಎಲ್ಲ ಪರಿಶುದ್ಧವಾಗಿದ್ದೀರಾ ಹೇಳಿ ಇದ್ದೀರಾ ಇಲ್ಲ ನಾನು ಇದರಿಂದ ಹೊರಗೆ ಬಂದ್ರೆ ಸಾಕು ಈ ಕೋಪದಿಂದ ಶಾಡಿಯಿಂದ ಸುಳ್ಳಿನಿಂದ ಜಗಳದಿಂದ ಪಾಪದಿಂದ ನಾನು ಹೊರಗೆ ಬರಬೇಕು ಅಂತ ಹೇಳುವವರು ಇದ್ದೀರಾ ಇಲ್ಲದಿದ್ರೆ ನೀವೆಲ್ಲ ಸೈತಾನ್ ಮಕ್ಕಳಾಗ್ಬಿಡ್ತೀರಿ ಯಾಕಂದ್ರೆ ಸುಳ್ಳು ಹೇಳುವವರೆಲ್ಲರೂ ಯಾರ ಮಕ್ಕಳು ಪಿಚಾಚಿಯ ಮಕ್ಕಳು ಅಂತ ಅರ್ಥ ಆದ ಕಾರಣ ಈ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಒಂದು ಪ್ರಶ್ನೆಯಲ್ಲಿದ್ದಾನೆ ಇದರಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬ ಪ್ರಶ್ನೆ ಅವನಿಗೈತೆ ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ಬಿಡಿಸುವವನು ಇದ್ದಾನೆ ಎಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ದೇವರಿಗೆ ಸ್ತೋತ್ರ ಮಾಡೋಣ ಹಾಗಾಗಿ ಇವುಗಳೆಲ್ಲದರಲ್ಲಿ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರು ಯೇಸು ಅಂದರೆ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವಾತನು ಪ್ರೈಸ್ ಗಾಡ್ ಹಲ್ಲೆಲೂಯ ಹೌದಲ್ರಿ ಅನೇಕ ಸತಿ ಕೆಲವರ ಥರ ಪಾಪ ಮಾಡದೇ ಇರ್ಬೋದು ಒಬ್ಬರು ಕುಡಿದೇ ಇರ್ಬೋದು ಒಬ್ಬರು ವಿಭಚಾರ ಮಾಡದೇ ಇರ್ಬೋದು ಆದರೆ ಮನಸ್ಸಲ್ಲೇ ಕೆಟ್ಟ ಯೋಚನೆ ಮಾಡ್ತಿರ್ತಾರೆ ಒಬ್ಬರು ಕದಿದೇ ಇರ್ಬೋದು ಆದರೆ ತನ್ನ ದೇಹದಲ್ಲಿ ಆಸೆ ಇಚ್ಛೆಗಳಿಂದ ಇರುವವರಾಗಿರ್ತಾರೆ ಕೆಲವರು ಸುಳ್ಳಾಡದೇ ಇರ್ಬೋದು ಆದರೆ ಅದಕ್ಕೆ ಅವರ ಜೀವನವೇ ಸುಳ್ಳಿನ ಶೈಲಿಯಲ್ಲಿ ಒಳಗೊಬ್ಬರು ಹೊರಗೊಬ್ಬರು ಥರ ಜೀವನ ಮಾಡತಕ್ಕಂಥವರಾಗಿರ್ತೀವಿ ಇಂಥ ದುರವಸ್ಥೆಯಲ್ಲಿ ಬಿದ್ದಂಥ ನಮ್ಮನ್ನು ಬಿಡಿಸುವವರು ಯಾರು ಎಂಬ ಪ್ರಶ್ನೆ ಇದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಮೂಲಕ ನಮ್ಮನ್ನು ಬಿಡುಗಡೆ ಮಾಡಿದ ದೇವರಿಗೆ ನಾವು ಏನ್ ಮಾಡೋಣ ಸ್ತೋತ್ರ ಮಾಡೋಣ ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ಓದ್ಕೊಳ್ಳೋಣ ಬಿಡಿಸುವವನು ಇದ್ದಾನೆ ಬಿಡಿಸುವವನು ಇದ್ದಾನೆ ಅಲ್ಲ
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಒಳಗ ಆಳಾಗಿಯೂ ನಡಕೊಳ್ಳುವವನಾಗಿದ್ದೇನೆ. ಎಂಟನೇ ಅಧ್ಯಾಯ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಈಗ ನೀವು ಅಪರಾಧಿಗಳು ಇಲ್ಲ ಅನ್ನೋದಕ್ಕೆ ನಿಮ್ಮ ಭಕ್ತಿ ಕಾರಣವೋ ಅಥವಾ ನೀವು ಕ್ರಿಸ್ತನಲ್ಲಿ ಇರುವುದು ಕಾರಣವೋ? ಕ್ರಿಸ್ತನಲ್ಲಿ ಯಾವ್ದು ಕಾರಣ? ಅದಾಗಿ ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ಇದ್ದಿರೋ ಈಗ ನೀವು ಅಪರಾಧ ನಿರ್ಣಯವುಳ್ಳವರು ಅಲ್ಲವೇ ಅಲ್ಲ. ಕಾರಣ ಏನು ಓದ್ಕೊಳ್ಳೋಣ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ಪಾಪವು ಮರಣವನ್ನು ಉಂಟು ಮಾಡುತ್ತಿತ್ತು ನಮ್ಮಲ್ಲಿ. ಈಗ ಜೀವವನ್ನು ಉಂಟು ಮಾಡುವ ನಿಯಮವು ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮನ್ನು ಪಾಪ ಮತ್ತು ಮರಣಗಳಿಗೆ ಕಾರಣವಾಗಿದ್ದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಇದನ್ನ ಬಿಡುಗಡೆ ಮಾಡಿದವರು ಯಾರು? ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಬಿಡುಗಡೆ ಆಯಿತು. ಕೆಳಗೊತ್ಕೊಳ್ಳೋಣ, ಹೇಗೆ ಬಿಡುಗಡೆ ಆಯ್ತು? ಧರ್ಮಶಾಸ್ತ್ರವು ನಮ್ಮ ಶರೀರದಲ್ಲಿರತಕ್ಕಂತ ತಪ್ಪುಗಳಿಗೆ ಭಾವಗಳಿಗೆ ಶರೀರಾಧೀನ ಪಾಪ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಅದೇನಾಗಿದೆ? ಅದು ಏನ್ ಮಾಡ್ಬೇಕು ಅನ್ನಿಸ್ತೋ ಅದು ಮಾಡಲ್ಲ, ಏನ್ ಮಾಡಬಾರ್ದು ಅನ್ನಿಸ್ತೋ ಅದನ್ನೇ ಮಾಡ್ತೇವೆ. ಈ ಶರೀರವು ನಿರ್ಬಲಾವಸ್ಥೆಯಲ್ಲಿ ಇರೋದ್ರಿಂದ ಯಾವ ಕೆಲಸವನ್ನು ಮಾಡಲಾರದೆ, ಒಳ್ಳೆ ಕೆಲಸಗಳನ್ನು ಮಾಡಕ್ಕಾಗದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾರು ಮಾಡಿದ್ದು? ದೇವರೇ ಮಾಡಿದ್ರು. ಸ್ವಲ್ಪ ಜಾಸ್ತಿ ಕೊಡಪ್ಪ. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ಪಾಪವನ್ನು ತೆಗೆದು ಬಿಡುವುದಕ್ಕಾಗಿ ತನ್ನ ಶರೀರದಲ್ಲಿ ವಾಸವಾಗಿದ್ದಂತ ಆ ಪಾಪವನ್ನ ತೆಗೆದು ಬಿಡುವುದಕ್ಕಾಗಿ ತನ್ನ ಮಗನನ್ನು ಪಾಪಾಧೀನವಾದ ಹೇಗೆ ಕಳಿಸಿದ್ರು? ನಮ್ ತರನೇ ಪಾಪ ಶರೀರ ರೀತಿಯಲ್ಲಿ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದನು. ಯಾರಿಗೆ? ಆ ಪಾಪ ಮಾಡಿದ್ದು ಯಾರು? ನಾವು. ಪಾಪ ವಾಸವಾಗಿದ್ದಲ್ಲಿ ನಮ್ಮಲ್ಲಿ ಹೇಗೆ ಬಂತು ಪಾಪ? ಆದಾಮು ಮೂಲಕವಾಗಿ ಪಾಪ ನಮ್ಮ ಶರೀರದಲ್ಲಿ ಬಂದ್ಬಿಡ್ತು. ಈ ಪಾಪಕ್ಕೆ ದಂಡನೆ ಕೊಡಬೇಕಂತೇಳಿ ಶರೀರ ಭಾವದಲ್ಲಿ ಯಾರನ್ನು ಕಳಿಸಿದ್ರು? ಕ್ರಿಸ್ತನನ್ನು ಕಳಿಸಿ, ಯೇಸುವನ್ನು ಕಳಿಸಿ, ಆ ಶರೀರದಲ್ಲಿ ಇರುವ ಯೇಸುವನ್ನ ಶಿಲುಬೆಗಾಕಿ ದಂಡನೆ ಕೊಟ್ಟರು. ಅಲ್ಲೆಲೂಯಾ. ಈಗ ದಂಡನೆ ಯಾರು ವಹಿಸ್ಕೊಂಡಿದ್ದು? ಜೋರಾಗಿ ಹೇಳ್ರಿ. ಈಗ ಪಾಪ ಎಲ್ಲಿ ಇತ್ತು? ಈ ಪಾಪಕ್ಕೆ ದಂಡನೆ ಯಾರಿಗೆ ಬರಬೇಕಾಗಿತ್ತು? ಅದ್ರ ಯಾರಿಗೆ ಬಂತು? ಅದಕ್ಕೆ ಯೇಸು ಶರೀರದಲ್ಲಿ ಬಂದು ನಮ್ಮ ದಂಡನೆಯನ್ನ ಆತನ ಶರೀರದಲ್ಲಿ ವಹಿಸಿಕೊಂಡರು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಈಗ ನಾವು ಹೆಂಗ್ ನಡೀಬಾರದು? ಶರೀರ ಏನ್ ಇಚ್ಛಿಸ್ತದೋ ಅದರಂತೆ ನಡೆಯದೆ ಪವಿತ್ರಾತ್ಮ ಅನುಸಾರವಾಗಿ. ಪವಿತ್ರಾತ್ಮ ಎಲ್ಲಿದ್ದಾರೆ? ಈಗ ನಮ್ಮಲ್ಲಿ ಇರೋದ್ರಿಂದ
Pavitra Atma Anusaravagi Nadeyuvavaragidda Nammalli Dharma Shastrada Niyamakke Nereveruvudakke Margavayitu Kaigalannu Taddi Devarige Stotra Madona Agadare Kristu Yesuvina Moolaka Papada Mele Jaya Kotta Devarige Kaigalannu Taddi Devarige Stotra Madona Praise God Hallelujah! Yerana dagi naam nortave, yerana korintya, yerane dhyaya, adaralli adunalakane vachana odikolona. Yerana korintya, yerane dhyaya, adunalakane vachana odikolona. Naam nimage, yerane dhyaya adnaku. Kristana anyonitayalli nammannu yavagalu jayotsavadodane meresutta aatana vishayavada jnanavemba suvasaneyannu namma moolaka ella sthalagalalli vyapanagolisutta baruva devarige stotravu devarige enagide stotra iga Kristu Yesuvina Moolaka Kristana Anyonitayalli nammannu yavagalu jayotsavadodane enu kodutara namage devaru solu kodutara jay kodutara ella sandarbhadalla kelava sambandhadalla illa helu bayi tagudu ella sandarbhadalla kelava sambandha iga neevu yaralla nim dehadallagli manassallagli kutumbadallagli ನಿಮ್ಮ ವ್ಯವಹಾರದಲ್ಲಾಗಲಿ ಸೋಲು ಎಂಬುದಾಗಿ ನಿಮ್ಮ ಮನಸ್ಸಿಗೆ ಬಂದರೆ ಅದನ್ನು ನೋಡಿ ಹೇಳಿ ಯಾವಾಗಲೂ ಕ್ರಿಸ್ತು ಯೇಸುವಿನ ಅನ್ಯೋನ್ಯತೆಯಲ್ಲಿರುವ ನಾವೆಲ್ಲ ಯಾರ ಅನ್ಯೋನ್ಯತೆಯಲ್ಲಿದ್ದೇವೆ ಯಾರೆಲ್ಲ ಕ್ರಿಸ್ತನೊಂದಿಗಿದ್ದೀರಿ ಕೈ ತೋದಲ್ಲಿ ಹೇಳ್ರಿ ಈಗ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಏನಂದ್ರೆ ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಏನು ಕೊಡ್ತಾರೆ ದೇವರು ಬಾಯಿ ತೆಗೆದು ಜ್ವರ ಹೇಳಬೇಕು ಜಯವಸ್ತುವನ್ನು ಕೊಡುವಂತನಾಗಿದ್ದಾನೆ ಇದು ನಮ್ಮಿಂದ ಉಂಟಾದದ್ದಲ್ಲ ನಾವು ಕ್ರಿಸ್ತನೊಂದಿಗಿರುವ ಅನ್ಯೋನ್ಯತೆ ಆತನೊಂದಿಗೆ ನಾವು ಇರೋದ್ರಿಂದ ಆತನ ಜಯವು ಅದು ನಮಗೋಸ್ಕರ ಜಯವಾಗಿದೆ ಅಲ್ಲೆಲ್ಲೂಯ ಅದಾಗಿ ಸೋಲನ್ನ ಅಂಗೀಕಾರ ಮಾಡ್ಕೋಬಾರ್ದು ಏನ್ ಮಾಡ್ಕೋಬಾರ್ದು ಜೋರ ಹೇಳ್ರಿ ಹೇಳಿ ಹೇಳಿ ಬಾಯಿ ತೆಗೆದು ಹೇಳ್ರಿ ಕಾರಣ ನಾನು ಎಲ್ಲಿದ್ದೇನೆ ಯಾರ ಅನ್ಯೋನ್ಯತೆಯಲ್ಲಿದ್ದೀರಿ ಕ್ರಿಸ್ತನು ಜಯಿಸಿದ್ದಾರ ಆತನ ಜಯ ಯಾರಿಗೆ ಆತನ ಅನ್ಯೋನ್ಯತೆಯಲ್ಲಿರುವ ನಾವು ಯಾವಾಗಲೂ ಜಯಶಾಲಿಗಳಾಗಿದ್ದೇವೆ ಅಲ್ಲೆಲ್ಲೂಯ ಹೇಳಿ ಹೇಳಿ ಬಾಯಿ ತೆಗೆದ ಆತನ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರುವ ನಾನು ಆತನೊಂದಿಗೆ ಯಾವಾಗಲೂ ಜಯಶಾಲಿ ಆಗಿದ್ದೇನೆ ಅರ್ಥ ಆಯ್ತ್ರಿ ಅರ್ಥ ಆಯ್ತಾ ಯಾವ್ದ್ರ ಜಯಶಾಲಿ ಆಗಿದ್ದೀರಿ ನಾನು ಬಹಳ ಪ್ರಾರ್ಥನೆ ಮಾಡೋದ್ರಿಂದನ ಯಾವ್ದ್ರಿಂದ ನಾನು ಬಹಳ ಉಪವಾಸ ಮಾಡೋದ್ರಿಂದನ ಯಾವಾಗಲೂ ಭಕ್ತಿ ಮಾಡೋದ್ರಿಂದನ ಯಾವ್ದ್ರಿಂದ ಆತನು ನನಗೋಸ್ಕರ ಆತನ ಸತ್ತು ಜೀವಾಗಿದ್ದ ಕಾರಣ ಈಗ ಆತನೊಂದಿಗೆ ನಾನು ಕೂಡ ಸತ್ತು ಆತನೊಂದಿಗೆ ಜೀವವುಳ್ಳವನಾಗಿದ್ದೇನೆ ಈಗ ಆತನ ಅನ್ಯೋನ್ಯತೆ ಮೂಲಕವಾಗಿ ಆತನ ಜಯವು ಅದು ನನ್ನ ಜಯವಾಗಿದೆ ಈಗ ನಾವು ಮಾಡಬೇಕು ಭಕ್ತಿ ಕೈಗಳ ತಟ್ಟಿ ಸ್ತೋತ್ರ ಮಾಡಿ ಹೌದು ಸ್ವಾಮಿ ನೀ ನನಗೆ ಜಯ ಕೊಟ್ಟಲ್ಲ ಅದಕ್ಕಾಗಿ ಸ್ತೋತ್ರ ಮೊದಲು ಭಕ್ತಿ ಮಾಡ್ತಿದ್ದೆ ಹೆಂಗ ಗೊತ್ತಾ ನಾವು ಭಕ್ತಿ ಮಾಡಿದ್ರೆ ದೇವ್ರು ಸ್ವಲ್ಪ ಸ್ವಲ್ಪ ಭಿಕ್ಷೆ ಆಗ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ನಕ್ಕೊಂಡು ನಕ್ಕೊಂಡು ಹೋಗೋಣ ಅಂತ ತಿಳ್ಕೊಂಡಿದ್ವಿ ಇಲ್ಲ ಈಗ ಆತನ ಜಯ ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿದಾಗ ಈಗ ಮೌನವಾಗಿ ಕೂತ್ಕೊಂಡಿದ್ರೆ ಸೈತಾನ್ ನಿನ್ನ ತಲೆ ಮೇಲೆ ಕೂತಿದ್ದಾನೆ ಅಂತ ಅರ್ಥ ಯಾಕೆ ಸತ್ಯ ಗೊತ್ತಿಲ್ಲ ನಿನಗೆ ತಿರ್ಗಾ ಬಂದು ಪ್ರಾರ್ಥನೆ ಮಾಡಿ ಪಾಸ್ಟರ್ ಅಂತ ಕೇಳ್ಕೊಳಕ್ಕೆ ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ ಯಾವುದ್ರಿಂದ ಕ್ರಿಸ್ತನು ನನಗೋಸ್ಕರ ಮಾಡಿದ ಪುಣ್ಯದ ನಿಮಿತ್ತವಾಗಿ ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ ಎಷ್ಟು ಜಯಶಾಲಿ ಆಗಿದ್ಯಾ ಯಾವುದರಿಂದ ಕ್ರಿಸ್ತ ಅದನ್ನು ತಿಳ್ಕೊಳ್ಳೋದ್ರಿಂದ ಆ ತಿಳುವಳಿಕೆ ನಿನಗೆ ಬಿಡುಗಡೆ ಕೊಡುತ್ತದೆ ಹಾಗಾದ್ರೆ ನಮ್ಮ ಉಪವಾಸ ನಮ್ಮ ಪ್ರಾರ್ಥನೆ ಏನಕ್ಕಾಗಿರ್ಬೇಕು ಅಂತಂದ್ರೆ ನಾನು ನಿಮ್ಮನ್ನು ತಿಳ್ಕೊಬೇಕು ಸ್ವಾಮಿ ನಾನು ನಿಮ್ಮನ್ನು ಅರಿಯಬೇಕು ನಾನು ನಿನ್ನನ್ನು
ಸರಿಯಾದ ವಿಧದಲ್ಲಿ ನನಗಾಗಿ ಮಾಡಿರುವ ವಿಚಾರಗಳನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಭಕ್ತಿ ಮಾಡಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯ. ಅದನ್ನು ಭಕ್ತಿ ಮಾಡಿದ್ರೆ ನಮ್ಮ ಮನೋನಿಯಂತ್ರಕನಿಗಳು ವಿಷಯದಲ್ಲಿ ಗೊತ್ತಾಗುತ್ತೆ, ಆಗ ನಾವು ನಿಜವಾದ ಭಕ್ತರಾಗಿ ಭೂಮಿ ಮೇಲೆ ಜೀವಿಸೋಕ್ಕಾಗತ್ತೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಮತ್ತೊಂದು ಸತಿ ವಚನ ಓದ್ತಾರೆ, ಗೌರವ ಕೇಳ್ರಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಯಾವೊಡನೆ ಕಷ್ಟದಲ್ಲಿದ್ದಾಗ, ಸಾಲದಲ್ಲಿದ್ದಾಗ, ಕಾಯಿಲೆಯಲ್ಲಿದ್ದಾಗ, ನೋವಲ್ಲಿದ್ದಾಗ, ಬಾಧೆಯಲ್ಲಿದ್ದಾಗ, ಯಾವಾಗಲೂ ಕ್ರಿಸ್ತನೊಡನೆ ಏನಾಗಿದ್ದೀವಿ ನಾವು? ಜಯೋತ್ಸವದೊಡನೆ ಮೆರೆಸುತ್ತ ಆತನ ವಿಷಯವಾದ ಜ್ಞಾನವೆಂಬ, ಏನಪ್ಪ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರಿಗೆಲ್ಲ ಹೋರಾಟ ಇದೆ, ಯಾರಿಗೆಲ್ಲ ಕಷ್ಟ ಇದೆ, ಯಾರಿಗೆಲ್ಲ ಸೈತಾನನ್ನು ತೊಂದರೆ ಕೊಡುತ್ತಿದ್ದಾನೆ, ನೀವು ಅದನ್ನೇ ಇಟ್ಕೊಂಡು ಅಳುವುದಕ್ಕಾಗಲ್ಲ. ನೀವು ಆತನೊಂದೊಡನೆ ಇರೋದ್ರಿಂದ ಆತನೊಡನೆ ನೀವು ಪೂರ್ಣ ಜಯಶಾಲಿಗಳೇ ಆಗಿದ್ದೀರಿ. ಅದನ್ನು ತಿಳಿದುಕೊಳ್ಳತಕ್ಕಂಥ ಆ ಜ್ಞಾನದ ಮೂಲಕವಾಗಿ ನೀವು ವ್ಯಾಪನಗೊಳಿಸುತ್ತಾ ಹೋಗುವ ಸ್ಥಳಗಳೆಲ್ಲ ಆತನಿಗೇನಾಗಿದ್ದೀರಿ? ನೀವು ಸುವಾಸನೆ ಉಳ್ಳವರಾಗಿ ಇದ್ದೀರಿ. ಅಯ್ಯೋ, ಇವ್ರಿಗೆ ಎಷ್ಟು ಕಷ್ಟ ಇತ್ತು, ಅಯ್ಯೋ ಇವ್ರಿಗೆ ಎಷ್ಟು ಸಾಲ ಇತ್ತು, ಅಯ್ಯೋ ಇವರು ಎಷ್ಟು ಅಸಹ್ಯವಾಗಿದ್ರು, ಅಯ್ಯೋ ಇವರು ಪಾಪದಲ್ಲಿ ಬಿದ್ದೋಗಿದ್ರು, ಆದರೆ ಇವರ ಯೇಸು ಇವತ್ತು ಎದ್ದು ನಿಲ್ಲಿಸುವಂತೆ ಮಾಡಿದ್ದಾರೆ. ಅಯ್ಯೋ ನನ್ನ ಮುಂದೆ ಕಾಯೆ ಕಷ್ಟ ಸಾಲ ತೊಂದರೆ ಎಂಬುದಾಗಿದ್ರು, ಆದರೆ ಇವರ ಯೇಸು ಇವತ್ತು ನಿಲ್ಲುವಂತೆ ಮಾಡಿದ್ದಾರೆ. ಹಲ್ಲೆಲೂಯ. ಕಾರಣ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಜಯವಸ್ತೋ ಎಂಬಂತ ಮೆಸ್ಸುತ್ತ ತೋರಿಸಿದ್ದು ಯಾರಿಗೋಸ್ಕರ? ಜೋರಾಗಿ ಹೇಳ್ರಿ, ಯಾರಿಗೋಸ್ಕರ? ಅದನ್ನು ನಾವು ದಿನಾಲೂ ಆತನಲ್ಲಿ ಇದ್ದುಕೊಂಡು ನಮ್ಮ ಜೀವಿತದಲ್ಲಿ ಬರುವ ಸೋಲನ್ನು, ನಮ್ಮ ಜೀವಿತದಲ್ಲಿ ಬರುವ ಸಾಲಗಳನ್ನು, ನಮ್ಮ ಜೀವಿತದಲ್ಲಿ ಬರುವ ಕಾಯಿಲೆಗಳನ್ನು, ನಮ್ಮ ಜೀವಿತದಲ್ಲಿ ಬರುವ ದರಿದ್ರವನ್ನು, ನಮ್ಮ ಕುಟುಂಬಗಳಲ್ಲಿರುವ ಅಸಮಾಧಾನದ ಸಮಯದಲ್ಲಿ ಅದನ್ನು ಮಾತಾಡಬಾರ್ದು, ಅದನ್ನೇ ಕೇಳ್ತಾ ಇರಬಾರ್ದು, ಅದನ್ನೇ ಊರುಗಳ ಹೇಳ್ತಾ ಇರಬಾರ್ದು. ನಾವು ಯಾವುದನ್ನ, ನಾನು ಆತನ ಅನ್ಯೋನ್ಯತೆಯಲ್ಲಿ ಇದ್ದು ನನಗೆ ಜಯವಸ್ತೋ ಎಂಬಂತ ಮಾಡಿದ್ದಾರೆ, ನನಗೆ ಇದ್ರ ಮೇಲೆ ಜಯ ಕೊಟ್ಟಿದ್ದಾರೆ, ನನಗೆ ಇದ್ರ ಮೇಲೆ ಜಯ ಕೊಟ್ಟಿದ್ದಾರೆ, ಇದನ್ನು ತಿಳ್ಕೊಳ್ಳೋದ್ರ ಮೂಲಕವಾಗಿ ನಾನು ಈ ಭೂಮಿಯಲ್ಲಿ ಜನರ ಮಧ್ಯದಲ್ಲಿ ಒಂದು ಸುವಾಸನೆಯಾಗಿ ಸಾಕ್ಷಿಯಾಗಿರ್ತೇನೆ. ಪೌಲ್ ಅದನ್ನ ಹೇಳ್ತಾನೆ, ಒಳ್ಳೆಯ ಹೋರಾಟವನ್ನು ಹೋರಾಡಿದ್ದೇನೆ. ಯಾವುದನ್ನು ಕಾಪಾಡಿಕೊಂಡೆ ನಾನು? ಆಮೇನ್. ನೀನು ಒಳ್ಳೆ ಹೋರಾಟವನ್ನು ಹೋರಾಡು. ಯಾವುದನ್ನು ಕಾಪಾಡಿಕೋ? ಆ ವಿಶ್ವಾಸ ಅಂದ್ರೆ ಏನು? ಆತನು ನಮಗೆ ಮೆರೆಸುತ್ತಾ ತೋರಿಸಿದ್ದಾರೆ. ಆತ ನಮಗಾಗಿ ಜಯವನ್ನು ಕೊಡುತ್ತಾನೆ, ಕೊಟ್ಟಿದ್ದಾನ. ಆಮೇನ್. ನಾವು ಬೇಡಿಕೊಳ್ಳುವವರಲ್ಲ, ನಾವು ಆಳುವವರಾಗಿದ್ದೇವೆ. ಅಫ್ಕೋರ್ಸ್ ನಾವು ಯಾವುದನ್ನು ಬೇಡಬೇಕು? ಅಪ್ಪ, ನಿನ್ನ ಅರಿಯತಕ್ಕ ಅರಿವು ಜ್ಞಾನವನ್ನು ಕೊಡು, ತಿಳುವಳಿಕೆ ಕೊಡು, ನನಗಾಗಿ ತಾವು ಮಾಡಿ ಮುಗಿಸಿದ ವಿಚಾರಗಳನ್ನು ನಾನು ಸರಿಯಾದ ವಿಧದಲ್ಲಿ ತಿಳಿದುಕೊಳ್ಳೋದಕ್ಕಾಗಿ ಸಹಾಯ ಮಾಡು ಅಂತೇಳಿ 40 ದಿವಸ ಯಾರೋ ಉಪವಾಸ ಇದ್ದಿದ್ದೀರಾ? ಇದ್ದಿದ್ರೆ ಕೊಡ್ತಿದ್ರು ಖಂಡಿತವಾಗಿ. ಬೇಡದೇ ಇರೋದಕ್ಕೆಲ್ಲ ಹೇಳ್ತೀವಿ, ಪಾಪದ ಮೇಲೆ ಜಯ, ಮಾಂಸದ ಮೇಲೆ ಜಯ. ಅದಕ್ಕೆ ಜಯ ನೀನಲ್ಲ, ಆತನ ಕೊಟ್ಟಿದ್ದು ಜಯ. ಅದನ್ನು ನಂಬುವುದರಿಂದ ನೀನು ಜಯಶಾಲಿ ಆಗಿರ್ತಿ. ಮತ್ತೆ ಯಾತಕ್ಕೆ ಮಾಸ್ಟರ್? ಆತನನ್ನು ಅರಿಯತಕ್ಕ ಅರಿವೇ ನಮಗೆ ಬಿಡುಗಡೆ. ಸತ್ಯವನ್ನು ಅರಿವಿರಿ, ಸತ್ಯ ನಿಮ್ಮನ್ನು ಏನು ಮಾಡ್ತದೆ? ಅದಕ್ಕಾಗಿ ಉಪವಾಸ ತೆಗೀರಿ, 3 ದಿವಸ ತೆಗೀರಿ. ದೇವರೇ ನಿನ್ನ ಅರಿಬೇಕು, ಇಲ್ಲದ್ರೆ ನಾ ಇಲ್ಲಿಂದ ಎದ್ದಾಳಲ್ಲ ಅಂತ ಕೂತ್ಕೊಳ್ಳಿ. ಬೇಕಾದ್ರೆ ದೇವರು ಖಂಡಿತವಾಗಿ ಆತನ ಪರಿಜ್ಞಾನವನ್ನು, ತಿಳುವಳಿಕೆಯನ್ನು ಖಂಡಿತವಾಗಿ ಕೊಟ್ಟೇ ಕೊಡತಕ್ಕಂಥವರಾಗಿದ್ದಾರೆ. ನನ್ನನ್ನು ಉಪಯೋಗಿಸ್ಬಿಡಪ್ಪ, ನನ್ನ ದೊಡ್ಡ ಸೇವರಕ್ಕಾಗಿ ಮಾಡ್ಬಿಡಪ್ಪ, ನನ್ನ ಪವರ್ಫುಲ್ ಆಗ್ಬಿಡ್ಬೇಕ, ಇದಕ್ಕೆಲ್ಲ ಪ್ರಾರ್ಥನೆ ಅಲ್ಲ, ಅದು ನಮ್ಮೊಳಗೆ ಐತೆ. ಪರಿಶುದ್ಧ ಆತ್ಮ ನಿಮ್ಮ ಮೇಲೆ ಬರುವಾಗ ನೀವೇನು ಅಂದ್ಕೋತೀರ? ಹೇಳಿ ಹೇಳಿ ಹೇಳಿ, ಏನು ಅಂದ್ಕೋತೀರ? ಬಲವನ್ನು ಹೊಂದ್ಕೊತೀರ. ಯಾಕೆ ಪರಿಶುದ್ಧ ಆತ್ಮ ಐತ? ಹಾಗಾದ್ರೆ ಬಲ ಐತೆ ಅಂತ ಅರ್ಥ.
ಬೇಡದಿರೋದಕ್ಕೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ವಿ. ಬೇಕಾಗಿರೋದು ಒಂದೇ, ಆತನ ಪಾದದಲ್ಲಿ ಉತ್ತಮ ಭಾಗವಾಗಿರತಕ್ಕಂಥದ್ದನ್ನು ಅರ್ಥಕೊಳ್ಳೋದು. ನನ್ನ ಜನರು ನನ್ನನ್ನು ಅರಿಯದೆ ನಾಶವಾಗಿ ಹೋಗ್ತಿದ್ದಾರೆ. ಆದ ಕಾರಣ ಓದ್ಕೊಳ್ಳೋಣ, ಹನ್ನೊಂದನೇ ವಚನದಿಂದ ಓದ್ಕೊಳ್ಳೋಣ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ತ್ರೋವಕ್ಕೆ ಬರಲು ಕರ್ತನ ಕೃಪೆಯಿಂದ ನನಗೆ ಒಳ್ಳೆಯ ಸಂದರ್ಭ ಉಂಟಾಯಿತು. ಆದರೂ ನನ್ನ ಸಹೋದರನಾದ ತೀತನು ನನಗೆ ಸಿಕ್ಕಲಿಲ್ಲವಾದ ಕಾರಣ ನನ್ನ ಆತ್ಮಕ್ಕೆ ಉಪಶಮನವಿಲ್ಲದೆ ಅಲ್ಲಿದ್ದವರಿಂದ ಕಳುಹಿಸಿಕೊಂಡವನಾಗಿ ಹೊರಟು ಮೆಕದೋನೆಕ್ಕೆ ಬಂದೆನು. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಬೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸಂದರ್ಭಗಳಲ್ಲಿ ಏನ್ ಮಾಡ್ತಾನೆ, ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಸೈತಾನನ ಏನ್ ಮಾಡ್ತಾ ಹನ್ನೊಂದನೇ ವಚನದಲ್ಲಿ ಸೈತಾನನು ನಮ್ಮನ್ನು ವಂಚಿಸಿ ಏನ್ ಮಾಡ್ತಾನೆ ಅಂತ ಅವನು ಎಲ್ಲ ಗಮನ ಕೇಳಿ. ಈಗ ನಿನಗಿರತಕ್ಕಂತ ವೇದನೆ, ನಿನಗಿರತಕ್ಕಂಥ ಉಪದ್ರ, ನಿನಗಿರತಕ್ಕ ಬೇಜಾರು, ನಿನಗಿರತಕ್ಕ ಲಾಸು, ನಿನಗಿರತಕ್ಕ ದೇಹದ ಬಲ ಇರುತ್ತೆ, ಇದು ಸೈತಾನನ ವಂಚನೆಯಾಗಿದೆ. ಈ ಸೈತಾನ ನಿಮ್ಮನ್ನು ವಂಚಿಸಿ ಅವುಗಳನ್ನೇ ಯೋಚನೆ ಮಾಡಿಕೊಂಡು, ಅವುಗಳನ್ನೇ ಬೇಜಾರು ಮಾಡಿಕೊಂಡು, ಅವುಗಳನ್ನೇ ಯೋಚಿಸಿ ಹತ್ಕೊಂಡು, ಅದಕ್ಕಾಗಿ ಏನು ಮಾಡೋಣ ಎಂಬುದಾಗಿ ನೀವು ಏನಾದ್ರು ಮಾಡಿಕೊಂಡು ಪ್ರಯತ್ನ ಪಡಕ್ಕೆ ಹೋದಾಗ ನೀವು ವಂಚಿಸಲ್ಪಡತಕ್ಕಂಥವರಾಗಿದ್ದೀರಿ. ಕಾರಣ ನಮ್ಮ ಬಲದಿಂದಲೂ ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮದಿಂದ ಆತನೆಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಓದ್ಕೊಳ್ಳೋಣ. ವಂಚಿಸಿ ಅವನು ನಮ್ಮನ್ನ ಏನ್ ಮಾಡಬಾರದು, ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲ. ನಿಮ್ಮ ಮನೇಲಿ ಪ್ರಾಬ್ಲಮ್ ಬಂತು, ನಿನಗೇನಾದ್ರು ಲಾಸ್ ಆಯ್ತು, ನಿನಗೆ ಅದು ಆಯ್ತು ಇದಾಯ್ತು ಅಂದಾಗ ತಕ್ಷಣ ದೇವರೇ ಯಾಕಪ್ಪ ಹಿಂಗ್ ಮಾಡ್ತೀಯ, ಯಾಕೆ ದೇವರೇ ಕೊಟ್ಟೆ, ಕೆಲವರು ಹೇಳೋದು. ಅವನ ವಂಚನೆಯನ್ನ ತಿಳ್ಕೋಬೇಕು. ಇದು ಯಾರ ವಂಚನೆ? ಸೈತಾನನ ವಂಚನೆ. ಆದರೆ ನಿಮಗೆ ಒಂದು ಗುಡ್ ನ್ಯೂಸ್ ಉಂಟು, ಆತನು ನಮಗೋಸ್ಕರ ಜಯವೋತ್ಸವ ಎಂಬಂತ ಆತನ ಶಿಲ್ವೆ ಮೇಲೆ ಮೆರೆಸಿ ತೋರಿಸಿದ್ದಾರೆ. ನೀನು ಪಡುವ ಪ್ರತಿಯೊಂದು ವೇದನೆಗೂ, ನೀನು ಪಡುವ ಪ್ರತಿಯೊಂದು ಕಷ್ಟಕ್ಕೂ, ನಿನಗೆ ಉಂಟಾಗತಕ್ಕ ಪ್ರತಿಯೊಂದು ಸಮಸ್ಯೆಗಳಿಗೆ ಆತನು 2000 ವರ್ಷದ ಹಿಂದೆ ಶಿಲ್ವೆ ಮೇಲೆ ಜಯವನ್ನು ಕೊಡಬೇಕಾ ಕೊಟ್ಟಿದ್ದಾರ? ಆ ವಿಷಯದಲ್ಲಿ ಜ್ಞಾನಿಗಳಾಗಿ ನಾವು ಕಾಣಪಡಬೇಕು, ಅದರ ಬಗ್ಗೆ ತಿಳುವಳಿಕೆ ಉಳ್ಳವರಾಗಿ ನಾವು ಕಾಣಪಡಬೇಕು. ನಮಗೆ ಬಂದ ತಕ್ಷಣ ದೇವರು ಕೊಟ್ಟರು, ಬಂದ ತಕ್ಷಣ ಸೈತಾನ್ ಕೊಟ್ಟ, ಬಂದ ತಕ್ಷಣ ಏನ್ ಮಾಡೋದು ಎಂಬುದಾಗಿ ಅದನ್ನು ಒತ್ಕೊಂಡು ಹೋಗೋದಲ್ಲ. ಅವುಗಳ ಮೇಲೆ ನನಗೆ ಪೂರ್ಣ ಜಯಶಾಲಿ ಆಗುವುದಕ್ಕಾಗಿ ಕ್ರಿಸ್ತನು ಮಾಡಿದ್ದಾರೆ ಶಿಲ್ವೆ ಮೇಲೆ. ಅದು ಬಂದ ತಕ್ಷಣ ತೆಗೆದು ಪಾಕೆಟಲ್ಲಿ ಹಾಕೋಬಾರ್ದು, ಬಂದ ತಕ್ಷಣ ಹೃದಯದಲ್ಲಿ ಇಟ್ಕೋಬಾರ್ದು, ಬಂದ ತಕ್ಷಣ ತಲೆಯಲ್ಲಿ ಇಟ್ಕೋಬಾರ್ದು. ತಲೆ ಕಟ್ಟೋಯ್ತದೆ, ನಿನ್ನ ಹೃದಯ ಕಟ್ಟೋಯ್ತದೆ, ನಿನ್ನ ಜೀವನ ಕಟ್ಟೋಗ್ತದೆ. ಅವುಗಳಿಗಾಗಿ ಯೇಸು ಶಿಲ್ವೆ ಮೇಲೆ ಏನು ಮಾಡಿದ್ದಾರೆ ಎಂಬುದನ್ನು ತಿಳಿದು ಆ ಕಾರ್ಯವನ್ನು ಅರಿಕೆ ಮಾಡುತ್ತಾ ಜಯಶಾಲಿ ಆಗುವಂತೆ ನನಗೆ ಸಹಾಯ ಮಾಡಿದ ದೇವರಿಗೆ ಸ್ತೋತ್ರ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದೇ ವಾಕ್ಯ ಕೊಲೊಸ್ಸರಲ್ಲಿ ಓದ್ತೀವಲ್ವಾ, ಆತನ ಶಿಲ್ವೆ ಮೇಲೆ ಎಲ್ಲಾ ಶಕ್ತಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಆತನ ಶಿಲ್ವೆಯಲ್ಲಿ ಜಡಿದು ಬಿಟ್ಟು ಇಲ್ಲದಂತೆ ಮಾಡಿದ್ದಾರೆ, ದೇವಸ್ಥೋ ಎಂಬಂತ ಮೆರೆಸುತ್ತಾ ತೋರಿಸಿದ್ದಾರೆ.
ಕೊಲೋಸೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಓದ್ಕೊಳ್ಳಿ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನೋಡಿ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಎಲ್ಲಿಗೆ ಹಾಕಿದ್ರು ಶಿಲುಬೆಗೆ. ಈಗ ಆಜ್ಞಾರೂಪ ಪ್ರಕಾರ ಪಾಪ ಮಾಡಿದವರಿಗೆ ಈ ಶಾಪ ಬರಬೇಕು, ಈ ಕಾಯಿಲೆಗಳು ಬರಬೇಕು, ಈ ದರಿದ್ರ ಬರಬೇಕು, ತಪ್ಪು ಮಾಡಿದವರಿಗೆ ಹಿಂಗ ಹಿಂಗ ಆಗ್ಬೇಕು ಅಂತ ಆಜ್ಞಾರೂಪವಾಗಿದ್ದ ಪತ್ರವನ್ನು ಏನ್ ಮಾಡಿದ್ರು ದೇವರು ಜೋರಾಗಿ ಹೇಳ್ರಿ ಏನ್ ಮಾಡಿದ್ರು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಎಲ್ಲಿಗೆ ಜಡಿದ್ರು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ ಇಲ್ಲದಂತಾಗೆ ಮಾಡಿದನು. ಆತನು ಆತನು ದೊರೆತನಗಳನ್ನು ಎಲ್ಲ ಗಮನ ಕಳ್ಳಿ ನಮ್ಮ ಮೇಲೆ ಒಂದು ಕಾಲದಲ್ಲಿ ದುರಂತನ ಮಾಡುತ್ತಿದ್ದಂತ ದುರಂತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿಬಿಟ್ರು. ಈಗ ಅವುಗಳು ಇನ್ನು ಮುಂದೆ ನಮ್ಮ ಮೇಲೆ ಶಕ್ತಿ ಇಲ್ಲದಂತೆ ಮಾಡಿಬಿಟ್ಟು ಜಯೋತ್ಸವ ಮಾಡುತ್ತಾನೆ. ಶಿಲುಬೆಗಳಲ್ಲಿ ಕೈಗಳೆತ್ತಿ ಆತನ ಜಯೋತ್ಸವ ಎಂಬುತ್ತಾ ಮೆರೆಸುತ್ತಾ ತೋರಿಸಿ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿ ಮೆರೆಸುತ್ತಾ ತೋರಿಸಿದ್ದಾರೆ. ಹಾಗಾದ್ರೆ ಶಿಲುಬೆಯು ಯಾವುದನ್ನು ಸೂಚಿಸ್ತದೆ? ನನಗೆ ದೇವರು ಕೊಟ್ಟ ಜಯ. ಹೇಳ್ರಿ ಶಿಲುಬೆ ಏನು ಸೂಚಿಸ್ತದೆ ಜೋರಾಗಿ ಹೇಳ್ರಿ. ಶಿಲುಬೆಯು ನನಗೆ ಕೊಟ್ಟ ಜಯ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ನನಗೆ ಜಯವನ್ನು ಕೊಟ್ಟಿದ್ದಾರೆ. ಯಾವುದರ ಮೇಲೆ ಜಯ ಕೊಟ್ಟರು? ಆತನು ದುರಂತನಗಳ ಮೇಲೆ, ಅಧಿಕಾರಿಗಳ ಮೇಲೆ, ಕಾಯಿಲೆಗಳ ಮೇಲೆ, ಪಾಪದ ಮೇಲೆ, ಶಾಪದ ಮೇಲೆ, ಎಲ್ಲದರ ಮೇಲೆ ಜಯ ಕೊಟ್ಟಿದ್ದಾರೆ. ಅದನ್ನ ನಾವು ಜ್ಞಾಪಕ ಮಾಡಿಕೊಳ್ಳತಕ್ಕಂಥವರಾಗಿರಬೇಕು, ಅವುಗಳನ್ನು ನಾವು ಕೊಂಡಾಡುವವರಾಗಿರಬೇಕು. ಕಳೆದ ದಿನದಲ್ಲಿ ಕ್ರಿಕೆಟಲ್ಲಿ ಭಾರತ ದೇಶಕ್ಕೂ ಆಸ್ಟ್ರೇಲಿಯಾಗೂ ಕೊನೆ ಪಂದ್ಯ ಆಯ್ತಂತೆ. ಆಗ ಇಡೀ ಭಾರತ ದೇಶದವರೆಲ್ಲ ಪಟಾಕಿ ಎಲ್ಲ ತೆಗೆದು ಇಟ್ಕೊಂಡಿದ್ದು ಏನಕ್ಕೆ ಏನಕ್ಕೆ ಅದು ಹೇಳ್ರಿ. ಅವ್ರು ಮೊದಲ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಬಂದಿದ್ದೆಲ್ಲ ನೋಡ್ಬಿಟ್ಟು ಫೈನಲ್ಲು ನಾವೇ ಜಯಿಸ್ತೀವಿ ಅಂತ ಇಟ್ಕೊಂಡಿದ್ರೆ ಅಲ್ವಾ? ಒಂದು ವೇಳೆ ಜಯಿಸಿದ್ರೆ ಏನ್ ಮಾಡ್ತಿದ್ರು? ಜಯಿಸಿದ್ದು ಯಾರು? ಅಲ್ಲಲ್ಲ, ಈಗ ಜಯಿಸಿದ್ರು ಒಂದು ವೇಳೆ ಆಸ್ಟ್ರೇಲಿಯಾ ಜಯಿಸಿದ್ರು, ಒಂದು ವೇಳೆ ಇಂಡಿಯಾ ಜಯಿಸಿದ್ರೆ ಜಯಿಸಿದವರು ಯಾರು ಹೇಳಿ ಬಾಯ್ ತೆಗೆದು? ಅವ್ರು ಜಯಿಸಿದ್ರ ನೀವು ಜಯಿಸಿದ್ರ? ಅದ್ರ ಕೊಂಡಾಡೋದು ಯಾರು? ಅವರು ಜಯಿಸಿದ ಜಯ ಯಾರಿಗೋಸ್ಕರ? ಆ ಕಪ್ಪಲ್ಲಿ ಒಂದು ತುಪ್ಪು ಕೂಡ ಸಿಕ್ಕಲ್ಲ ನಮಗೆ. ಆದ್ರೆ ಯೇಸು ಕ್ರಿಸ್ತ ಮಾಡಿದ್ದರಲ್ಲಿ ನಮ್ಮೆಲ್ಲರಿಗೂ ಕೂಡ ಜಯ. ವಿರಾಟ್ ಕೊಹ್ಲಿ ಗೋಲ್ಡ್ ಕಪ್ ಕೊಟ್ಟಿದಾರಲ್ಲಪ್ಪ, ನನಗೆ ಸಾಲ ಆಯ್ತ ಸ್ವಲ್ಪ ಕೊಡಪ್ಪ, ಕೊಡ್ತಾನ ವಿರಾಟ್ ಕೊಹ್ಲಿ? ನಮ್ಮ ಕಾಲು ಸ್ವಲ್ಪ ಪ್ರಾಬ್ಲಮ್ ಇದೆ, ಆಸ್ಪತ್ರೆ ತೋರ್ಸಕ್ಕೆ 200,000 ಕೇಳಿದ್ದಾರೆ, ಆ ಗೋಲ್ಡಲ್ಲಿ ಒಂದು ಪೀಸ್ ಕೊಡಪ್ಪ, ನಾನು ಮಾರ್ಕೊಂಡು ಮಾಡ್ಕೊಡ್ತಾರ? ಆದರೆ ಶಿಲುಬೆ ಮೇಲೆ ಕೊಟ್ಟಂಥ ಜಯವು, ಶಿಲುಬೆ ಮೇಲೆ ಮಾಡಿದ ಜಯ ಯಾರಿಗೋಸ್ಕರ? ನಾವು ಹೊಡಿಬೇಕು ನೋಡ್ರಿ ಪಟಾಕಿ, ಭಾನುವಾರ ಭಾನುವಾರ ಕೈ ತಟ್ಟಿ ಪಟಾಕಿ ಹೊಡಿಬೇಕು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅರ್ಥ ಆಯ್ತಾ? ಅವರು ಜಯಿಸಿದ ಜಯ ಇಡೀ ಭಾರತ ದೇಶಕ್ಕಾದರೂ, ಅದರಿಂದ ನಿನಗೆ 5 ಪೈಸ ಲಾಭ ಇಲ್ಲ. ಆದರೆ ಶಿಲುಬೆ ಮೇಲೆ ಯೇಸು ಕ್ರಿಸ್ತ ಜಯಿಸಿದ ಸಂಪೂರ್ಣತೆಯು ನಮ್ಮೆಲ್ಲರಿಗಾಗಿದೆ. ಹಾಗಾಗಿ ನಿನ್ನ ದೇಹದಲ್ಲಿ, ನಿನ್ನ ಮನಸ್ಸಲ್ಲಿ, ನಿನ್ನ ಕುಟುಂಬದಲ್ಲಿರುವ ಪ್ರಾಬ್ಲಮ್ ಅನ್ನು ನೋಡಿ ಹೇಳು, ನನಗೆ ಪೂರ್ಣ ಜಯ ಕೊಟ್ಟ ದೇವರಿಗೆ ಸ್ತೋತ್ರ, ನನ್ನನ್ನು ಪೂರ್ಣ ಜಯಶಾಲಿಯಾಗಿ ಮಾಡಿದ ಯೇಸುವಿಗೆ ಸ್ತೋತ್ರ. ಅದರಲ್ಲಿ ಒಂದು ಪೀಸ್ ಕೂಡ ನಿನಗೆ ಸಿಕ್ಕೋದಿಲ್ಲ, 10 ರೂಪಾಯಿ ಸಿಕ್ಕೋದಿಲ್ಲ. ಆದರೆ ಶಿಲುಬೆಯಲ್ಲಿ ಮಾಡಿದ ಎಲ್ಲವೂ ಕೂಡ ನಂಬಿಕೆಯಿಂದ ಸಂಪೂರ್ಣವಾಗಿ ಅನುಭವಿಸೋದಕ್ಕೆ ಕರ್ತನಕ್ಕೊಂಡು ಮಾಡಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. 1 ಕೊರಿಂಥ್ಯ 15 ಅದರಲ್ಲಿ 57 ವಚನವನ್ನು ಓದಿಕೊಳ್ಳೋಣ.
ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಹಾಲೆಲೂಯಾ. ಕೈಗಳನ್ನು ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲ ಎದುರು ನೋಡಿದ್ರು ಈ ಸಂಧಿ ಇಂಡಿಯಾನೇ ಬರ್ತದೆ ಅಂತ ಹೇಳಕಂದ್ರೆ ಒಬ್ಬ ಜಯ ಕೊಟ್ಬಿಟ್ರು ಅಂತ. ಇಲ್ಲಿ ಇರತಕ್ಕದ್ದು ವಾರ ಕೇಳಿ ಇನ್ನು ಯಾವಾಗ ನನಗೆ ಬಿಡುಗಡೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಅಂತಿದ್ರೆ ಜಯ ಕೊಟ್ಟ ದೇವರಿಗೆ ಅದನ್ನು ಪೂರ್ಣ ಜಯಶಾಲಿ ಆಗಿ ಮಾಡಿದ ದೇವರಿಗೆ ಮರಣವೇ ಸವಾಲು ಬಿಡ್ಬೇಕು. ಕಾಯಿಲೆ ತಲೆನೋವೇ ಈ ಎಲ್ಲದರಲ್ಲಿ ದೊಡ್ಡದು ಯಾವುದು? ಕಾಯಿಲೆ, ಕಷ್ಟ, ಸಾಲ, ಸಮಸ್ಯೆ, ಹಾರ್ಟ್ ನೋವು, ಕಿವಿ ನೋವು, ಕಾಲು ನೋವು, ಸೊಂಟ ನೋವು, ಆಮೇಲೆ ಬೇರೆ ಯಾವ ನೋವು? ಈ ಎಲ್ಲದಕ್ಕಿಂತ ದೊಡ್ಡದು ಎನಿಮಿ ಯಾರು ಹೇಳಿ ದೊಡ್ಡ ಎನಿಮಿ ಯಾವುದು? ಮರಣ. ಆ ಮರಣದ ಮೇಲೆ ದೇವರು ಜಯ ಕೊಟ್ಬಿಟ್ರು. ಈಗ ಅಲ್ಲಿ ಭಕ್ತನ ಹೇಳ್ತಾನೆ ಮರಣವೇ ನೀವು ಹೇಳ್ಬೋದಾ? ಯಾಕಂದ್ರೆ ನೀನಲ್ಲ ಜಯಿಸಿದ್ದು, ಯೇಸು ಜಯಿಸಿದ್ದಾರೆ. ಆದ ಕಾರಣ ನೀನ್ ಧೈರ್ಯವಾಗಿ ಹೇಳ್ಬೋದು. ಪ್ರೈಸ್ ದಿ ಲಾರ್ಡ್. ನಿನ್ ಪ್ರಾರ್ಥನೆ ನಿನ್ ಭಕ್ತಿಯಿಂದ ಆದ್ರೆ ಖಂಡಿತ ಹೇಳಕ್ ಯೋಗ್ಯತೆ ಇಲ್ಲ. ಆತನ ಮಾಡಿದ ಪುಣ್ಯದ ನಿಮಿತ್ತವಾಗಿ ನೀನ್ ಹೇಳೋದಕ್ಕೆ ಪೂರ್ಣ ಹಕ್ಕುದಾರಾಗಿದ್ದೀರಿ. ಹಲ್ಲೆಲೂಯಾ. ಹಾ ಹೇಳ್ರಿ ಎಲ್ಲ ಸರಿ. ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಈಗ ಮರಣ ಬಿಟ್ಬಿಡುವಾರ. ನಿಮ್ಗೆ ಏನ್ ಪ್ರಾಬ್ಲಮ್? ಈಗ ಗಂಡನೇ ನಿನ್ನ ಜಯವಲ್ಲಿ ಹೆಂಡತಿಯೇ. ಕೆಲವ್ರಿಗೆ ಹೆಂಡತಿ ಪ್ರಾಬ್ಲಮ್, ಕೆಲವ್ರು ಗಂಡನ ಪ್ರಾಬ್ಲಮ್. ಮನೆಗೆ ಬಂದ್ರೆ ಸಾಕು, ಸೋತ್ರ ಮಲ್ಲೆಲ್ಲೂ. ಇನ್ನು ಕೆಲವರಿಗೆ ಸಾಲ, ಇನ್ನು ಕೆಲವರಿಗೆ ಏನಿಲ್ವಾ? ನೀವು ಕೂತಿರೋದು ನೋಡಿದ್ರೆ ಏನಿಲ್ಲದ ಥರ ಕೂತಿದ್ದೀರಿ. ಹೇಳಿ ಸಾರ್, ನಿನ್ ಏನು ಪ್ರಾಬ್ಲಮ್ಮೋ ಅದನ್ನು ನೋಡಿ ಹೇಳಿ. ಹೇಳಿ. ಓಹೋ, ಪಕ್ಕದಲ್ಲಿರೋ ಗೊತ್ತಾಗ್ಬಿಡ್ತದೆ ಅಂತ ಹುಷಾರು. ಗೊತ್ತಾಗಿದೆ ಅವರಿಗೆ. ನೀನೇನು ಸೀಕ್ರೆಟ್ ಆಗಿ ಇಟ್ಕೊಳ್ಳೋದಿಲ್ಲ, ಬಂದು ಹೇಳೇ ಹೇಳ್ತೀಯ. ನಮ್ಗೆ ಹೇಳಿಲ್ಲ, ಊರಿಗೆಲ್ಲ ಹೇಳ್ಕೊಂಬರ್ತೀಯ. ಪಾರ್ಸ್ ಹತ್ರ ಹೋದ್ರೆ ಬಯಸ್ಕೋಬೇಕು, ಬೇಡ ಊರಿಗೆಲ್ಲ ಹೇಳ್ಕೊಂಬರೋಣ ಅಂತ. ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಹಿಡ್ಕೊಂಬಿಡ್ತದೆ ಇಲ್ಲಿ. ಆಮೇನ್. ಹಾಗೆ ಆಗಲಿ. ನಾನು ಏನು ಮಾಡಲಿದ್ದ ಗೊತ್ತಿಲ್ಲ. ಈ ಕಡೆ ಈ ಪ್ರಾಬ್ಲಮ್, ಆ ಕಡೆ ಆ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್. ಆಮೇನ್. ಪ್ರಾಬ್ಲಮ್ನ ನೋಡಿ ಹೇಳಬೇಕು ನಿನ್ನ ಜಯ ಎಲ್ಲಿ. ಎಲ್ಲ ಹೇಳ್ತೀರಾ ಪ್ರಾಬ್ಲಮ್ ಯಾವುದು? ನಿಮಗೆ ಗೊತ್ತು ನಿಮ್ಮ ಪ್ರಾಬ್ಲಮ್, ಹೌದಾ ಇಲ್ಲ? ಹೇಳ್ರಿ. ವಾ, ಮರಣವೇ ಹೇಳೋಣ. ಎಲ್ಲರೂ ಬಂದ್ಬಿಡಿ. ಹೇಳ್ರಿ ಮರಣವೇ. ಏನು ಹೇಳಿದ್ರೆ ಹೆಂಗೆ ಹೇಳ್ಬೇಕು ಗೊತ್ತಾ? ಪಕ್ಕದಲ್ಲಿರೋ ಎದ್ದು ಹೋಗ್ಬಿಡ್ಬೇಕು. ಹಂಗೆ ಹೇಳಬೇಕು. ಸ್ತೋತ್ರ ಮಲ್ಲೆಲ್ಲೂಯ. ವೈರಾಗ್ಯದಿಂದ, ರೋಷದಿಂದ, ಕೋಪದಿಂದ ಅದನ್ನು ನೋಡಿ ಹೇಳ್ಬೇಕು. ಯೇಸುವಿನ ನಾಮ ತೊಲಗೆ ನಿನ್ನ ಜಯ ಎಲ್ಲಿ? ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಮೂಲಕ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಸ್ತೋತ್ರ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಗ್ಲೋರಿ ಬಾಬಾ ಬಾಬಾ ಶಖರ ರಬ ಸಂದರಬ. ಗ್ಲೋರಿ ಬಾಬಾ ಬಾಬಾ ಶಖರ ರಬ ಸಂದರಬ ಗೊರಬ ಸಂದರಬ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಎಲ್ಲ ಪ್ರಾಬ್ಲಮ್ ಮೇಲೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಎಲ್ಲ ಸಮಸ್ಯೆಗಳ ಮೇಲೆ, ಎಲ್ಲ ಸಾಲದ ಮೇಲೆ, ಎಲ್ಲ ನೋವಿನ ಮೇಲೆ, ಎಲ್ಲ ಆರ್ಥ್ರೈಟಿಸ್ ಮೇಲೆ, ಎಲ್ಲ ತಲೆನೋವು ಮೇಲೆ, ಎಲ್ಲ ವಿಧವಾದ ಮೈಗ್ರೇನ್ ಗಡ್ಡಕ್ಕೆ ಮೇಲೆ, ಎಲ್ಲ ಕ್ಯಾನ್ಸರ್ ಮೇಲೆ, ಎಲ್ಲ ಸಮಸ್ಯೆಗಳ ಮೇಲೆ ಜಯ ಕೊಟ್ಟ ದೇವರಿಗೆ ಲೋರಿ ಬಾಬಾ 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 ಶಿಖರ ಬಾ
Guri Baba Sandara Bakaralabas. Amen. In the name of Jesus, I am one. Nan Jay Sidane. Nan Jay Sidane. Nan Pura Jay Shalyagidane. Namakartana de Sakrista Mulakwagi. Nan Pura Jay Shalyagidane. Praise God. Hallelujah. ಈಗ ಓದ್ಕೊಳ್ರಿ. ಅದೇ ವಾಕ್ಯ. ಮರಣವೇ ಇಲ್ಲ, ಕೆಳಗೆ ಓದ್ಕೊಳ್ರಿ. ಮತ್ತು ಪಾಪದ ಬಲಕ್ಕೆ ಅದು ಆಯ್ತು. ಐವತ್ತೆಂಟು. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಜಯವನ್ನು ಕೊಡುತ್ತಾನ ಕೊಟ್ಟಿದ್ದಾನಮ್ಮ ಕೊಟ್ಟಿದ್ದಾನೆ. ಹೇಳ್ರಿ, ನನಗೆ ಜಯ ಕೊಟ್ಟಿದ್ದಾರೆ ಅಂತ ಹೇಳೋ ಕೈಯತ್ತಪ್ಪ. ಯಾವ್ದ್ರ ಮೇಲಮ್ಮ ಜಯ ಕೊಟ್ಟಿದ್ದಾರೆ ನೀವ್ ಹೇಳ್ಬೇಕು. ನನಗಿರುವ ಪ್ರಾಬ್ಲಮ್ ಮೇಲೆ ಜಯ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರಾ? ಈಗ ಪ್ರಾಬ್ಲಮ್ ಹೇಳ್ತೀಯೋ ಪ್ರಾಬ್ಲಮ್ ಮೇಲೆ ಇರುವ ಜಯವನ್ನು ಹೇಳ್ತೀಯೋ? ಹೇಳಿ 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 ಹೇಳಿ, ಬಾಯಿ ತೆಗೆದು ಹೇಳ್ರಿ. ನಿನಗಿರೋ ಪ್ರಾಬ್ಲಮ್ ಹೇಳ್ಕೊಂಡು ತಿರುಗಾಡ್ತೀಯೋ, ಅದರ ಮೇಲೆ ಜಯ ಕೊಟ್ಟಂತ ತಿರುಗಾಡ್ತೀಯೋ? ಹೇಳಿ, ಇನ್ನು ಮುಂದೆ ನನಗಿರೋ ಪ್ರಾಬ್ಲಮ್ ಮಾತಾಡೋದಿಲ್ಲ, ಅದರ ಮೇಲೆ ಇರುವ ಜಯವನ್ನು ಮಾತಾಡ್ತೇನೆ. ಹೇಳಿ ಹೇಳಿ ಹೇಳಿ, ಯೇಸುವಿನ ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್. ಪ್ರೈಸ್ ಗಾಡ್. ಆಮೆನ್. ರೈಟ್, ಇನ್ನೊಂದು ವಚನ ಓದ್ಕೊಳ್ಳೋಣ. ರೋಮರ್ 8:27. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೈಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ಆದರೆ ನಮ್ಮನ್ನು ಪ್ರೀತಿಸಿದಾತ ನಮ್ಮನ್ನು ಪ್ರೀತಿಸಿದಾತನಿಂದ ಮೂಲಕವಾಗಿ ನಾವು ನಾವು ಈ ಎಲ್ಲಾ ವಿಷಯಗಳಲ್ಲಿ ಯಾವ ವಿಷಯಗಳಲ್ಲಿ ಈ ಎಲ್ಲಾ ವಿಷಯಗಳಲ್ಲಿ ಹೇಳಿ. ಈ ಜಾಗದಲ್ಲಿ ನಿಮಗಿರೋ ಪ್ರಾಬ್ಲಮ್ ಅನ್ನ ಹಾಕೊಳ್ರಿ. ಆಯ್ತಾ? ಆಯ್ತಾ? ಅರೆ ಹೇಳ್ರಿ, ಆಯ್ತಾ? ಇನ್ನು ಪ್ರಾಬ್ಲಮ್ನ ಹುಡುಕ್ತಾ ಇದ್ದೀರಾ? ಹುಡುಕಿ ಹುಡುಕಿ ಸಿಗ್ತದೆ ನಿಮ್ಗೆ ಯೇಸು ನಾಮದಲ್ಲಿ. ಈ ಜಾಗದಲ್ಲಿ ಯಾವುದನ್ನ ಹಾಕೋಬೇಕು? ನಿನ್ನನ್ನು ಹಾಕೋಬೇಡ, ನೀನೇ ತೊಳ್ಕೊಬಿಡ್ತೇ. ಆಮೇಲೆ ನಿಮ್ಮ ಪ್ರಾಬ್ಲಮ್ ಹಾಕು. ಯಾವ್ದನ್ನ ಹಾಕ್ಬೇಕು? ನಿಮ್ಮ ಪ್ರಾಬ್ಲಮ್ ಹಾಕಿ. ಈ ಎಲ್ಲಾ ಪ್ರಾಬ್ಲಮ್ಗಳ ವಿಷಯದಲ್ಲಿ ಪೂರ್ಣ ಜಯಶಾಲಿದ್ದೀರಾ ಬ್ರದರ್? ಸ್ವಲ್ಪ ಪರವಾಗಿಲ್ಲ ಪಾಸ್ಟರ್, ತಲೆಬಲ ಹೊಡಿ ಸರ್ ನಾಮದಲ್ಲಿ. ಸ್ವಲ್ಪ ಪರವಾಗಿಲ್ವಾ? ಎಷ್ಟು ಎಷ್ಟು ಪೂರ್ಣ ಹೇಗಿದೆಯಮ್ಮ? ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಪಾಸ್ಟರ್, ಥೂ ಯೇಸು ನಾಮದಲ್ಲಿ ಸ್ವಲ್ಪ ತೆಗೆದು ಬಿಸಾಕು. ಯಾವ್ದು ಹೇಳು? ಹೇಗಿದೆಯಮ್ಮ? ಹೆಂಗಿದ್ದಾರೆ? ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಯಾವುದು ಸತ್ಯ? ನಿನಗಿರೋ ಪ್ರಾಬ್ಲಮ್ ಸತ್ಯವೋ? ಪೂರ್ಣ ಜಯ ಸತ್ಯವೋ? ಕರೆಕ್ಟಾ? ಆಗ ನೀನು ಸತ್ಯವನ್ನೇ ಆಡಬೇಕು, ಸುಳ್ಳು ಆಡಬಾರ್ದು. ಸೈತಾನ್ ಮಕ್ಕಳಾಗ್ಬಿಡ್ತೀರ. ಅಲ್ಲೆಲ್ಲೂಯ. ಯಾವುದು ಸತ್ಯ? ಪೂರ್ಣ ಜಯ ಏನು ಸ್ವಾಮಿ ಕೊಟ್ರಲ್ಲ ಅದೇ ಸತ್ಯ. ನಿನಗೇನು ಪ್ರಾಬ್ಲಮ್ ಇದೆ ಅದು ಸುಳ್ಳು, ಅದು ಖಂಡಿತವಾಗಿ ಬದಲಾಗ್ತದೆ. ವಾಕ್ಯದೊಂದಿಗೆ ಬದಲಾಗೋದಿಲ್ಲ. ಆಮೇನ್. ಅರೆ ಹೇಳಿ, ನಾನು ಎಂತ ಜಯ ಆಗಿದ್ದೀನಿ? ಎಷ್ಟು ಜಯ?
ಸ್ವಲ್ಪ ಸ್ವಲ್ಪ ಪರವಾಗಿಲ್ಲವಾ? ಹೆಂಗೆ 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 ಹೇಳಿ, ವಾಕ್ಯ ಹೇಳಿ. ನೀವು ಸುಳ್ಳು ಹೇಳೋದಿಲ್ಲ, ವಾಕ್ಯ ಹೇಳಿ. ನೀತಿ ಬಂದ್ಕೊಂಡು ಬದುಕೋದು ಯಾವ್ದ್ರಿಂದ? ನಂಬಿಕೆಗೆ ಆಧಾರ ಯಾವುದು? ಈಗ ನೀನು ಮಾತಾಡ್ತಿರೋದು ಯಾವುದು? ನೀನು ಮೊದಲು ಮಾತಾಡ್ತಿದ್ದು ಯಾವುದು? ನಮ್ಮ ಪ್ರಾಬ್ಲಮ್ನ ಅದನ್ನ ಮಾತ್ರ ಎಲ್ಲರ ಹತ್ರ ಬಡ್ಕೊಂಡು ಸಾಯ್ತೀಯ. ಇದನ್ನ ಬಡ್ಕೊಂಡ್ರೆ ಅಂದ್ರೆ ಬಡ್ಕೊಳಂಗಿಲ್ಲ. ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ. ಆಮೇನ್. ನನಗೆ ಭಾಗ್ಯಪ್ಪ ನಿಮ್ಮ ಮಧ್ಯದಲ್ಲಿ ಇದು ಪ್ರಸಂಗ ಮಾಡಿ. ನೀವು ಕೇಳಿಲ್ಲ ಅಂದ್ರೂ ಕೂಡ ಅದೆಲ್ಲ ವಾಪಸ್ ನನಗೆ ಬಂದ್ಬಿಡ್ತದೆ. ಏಸು ಹೇಳಿದ್ರು, ನಿನ್ನ ಯಾರಾದರೂ ಮನೆಗೆ ಕರೆದ್ರೆ ಹೋಗಪ್ಪ, ಅಲ್ಲಿ ಹೋಗ್ಬಿಟ್ಟು ಸಮಾಧಾನವನ್ನು ಹೇಳು. ಅಂದರೆ ನಾನು ಮಾಡಿದ ಸಮಾಧಾನವನ್ನು ಹೇಳು, ನಾನು ಹೇಳಿದ ಸಂಗತಿಯನ್ನು ಹೇಳು. ಅವರು ಯೋಗ್ಯರಾಗಿದ್ದರೆ ಅವ್ರ ಮೇಲೆ ಅದು ಉಳ್ಕೊಂಡ್ಬಿಡ್ತದೆ. ಅವರು ಯೋಗ್ಯ ಇಲ್ಲದಿದ್ದರೆ ವಾಪಸ್ಸಲ್ಲಿ ಎಲ್ಲ ನನಗೇನೆ ಬಂದ್ಬಿಡ್ತದೆ. ನೀವು ತಗೊಂಡಿಲ್ಲ ಅಂದರೆ ಎಲ್ಲ ಆಶೀರ್ವಾದ ನನ್ನ ಮೇಲೆ. ನೀವು ಉರ್ಕೊಂಡೇ ಸಾಯ್ಬೇಕು ನೀವು. ಅಲ್ಲೆಲ್ಲೂಯ್ಯ, ಕೊಡುವಾಗ ತಗೋಬೇಕು. ತಗೊಂಡ್ರೆ ಇನ್ನೂ ನನಗೆ ಕೊಡಲ್ಬಿಡ್ತದೆ. ನೀನು ತಗೊಂಡಿಲ್ಲ ಅಂದರೆ ವಾಪಸ್ ನೀನು ಕೊಟ್ಟಿದ್ದೆಲ್ಲ ನನಗೆ ವಾಪಸ್ ಬಂದ್ಬಿಡ್ತದೆ. ನನಗೆ ಎರಡು ಕಡೆನೂ ಲಾಭ. ನಾನು ಅದಕ್ಕೆ ಯಾವ ಊರಿಗೂ ಎಲ್ಲಿ ಪ್ರಸಂಗ ಮಾಡಿದ್ರು ಸತ್ಯನ ಪ್ರಸಂಗ ಮಾಡಿಬಿಟ್ಟು ಅಲ್ಲಿಂದ ಬಂದ್ಬಿಡ್ತೀನಿ. ಏನು ಕಾಣದಂಗೆ ಹಾಗೆ ಇರ್ತದೆ, ಆಮೇಲೆ ನೋಡಿದ್ರೆ ಅದು ಡೈನಾಮಿಕ್ ಆಗಿ ಮ್ಯಾನಿಫೆಸ್ಟೇಷನ್ ಆಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ? ಕತೆ ಅಲ್ಲ, ಇದು ಸತ್ಯ, ಇದು ಸತ್ಯ. ಇವತ್ತು ನಿನ್ನ ಕಣ್ ತೆರೆಯದೇ ಇರ್ಬೋದು, ಇವತ್ತು ನಿನ್ನ ಪಿಚಾಚಿ ನಿನ್ನ ಕಣ್ ಮಂಕ್ ಮಾಡಿರ್ಬೋದು, ಆದರೆ ವಾಕ್ಯಕ್ಕೆ ಜೀವ ಇದೆ. ಅದು ಬೆಳಕನ್ನು ಉಂಟು ಮಾಡೇ ಮಾಡ್ತದೆ. ಅದು ಖಂಡಿತವಾಗಿ ನಿಮ್ಮ ಲೈಫನ್ನು ಬದಲಾಯಿಸ್ತದೆ. ಏನು ಮಾತಾಡ್ತೀರಾ? ಪ್ರಾಬ್ಲಮ್ ಮಾತಾಡ್ತೀಯೋ, ಜಯವನ್ನು ಮಾತಾಡ್ತೀರೋ? ಸುಳ್ಳು ಹೇಳ್ತಿರೋ, ಸತ್ಯ ಹೇಳ್ತಿರೋ? ಸತ್ಯ ಏನು ಹೇಳ್ತದೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಮೂಲಕ ಜಯ ಕೊಟ್ಟ ದೇವರಿಗೆ ನಿಮಗೆ ಜಯ, ನನಗೆ ಪೂರ್ಣ ಜಯ. ಹಂಗೆ ಮಾಡೋಣ, ನಿಮಗೆ ಜಯ, ನನಗೆ ಪೂರ್ಣ ಜಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ. ಯಾರಾದ್ರೂ ಹೋಗುವಾಗ ಯಾಕಂಡು ಬಡ್ಕೊಂಡು ಸಾಯ್ತೀರಾ ಅಂದ್ರೆ ಅವ್ರಿಗೆ ಹೇಳಿ, ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಬರೀ ಇಷ್ಟು ದೊಡ್ಡ ಬಾಲ್ ಫೋರ್ ಹೋದ್ರೆ ಬಡ್ಕೊಂಡು ಸಾಯ್ತಿರಲ್ಲ, ನಾನು ಪೂರ್ಣ ಜಯಶಾಲಿ ಆಗಿದ್ದೀನಿ. ಇನ್ನೇ ಇಷ್ಟು ಬಡ್ಕೋಬೇಕು. ಆಮೇನ್. ಹೌದಾ ಇಲ್ಲ? ಇಷ್ಟು ದೊಡ್ಡ ಬಾಲು 6-4 ಹೊಡೆದ್ಬಿಟ್ರೆ ಕಿರ್ಚ್ಕೊಂಡು ಸಾಯ್ತಾರೆ, ಪಟಾಕಿ ಹೊಡಿತಾರೆ, ಏನೆಲ್ಲ ಮಾಡ್ತಾರೆ. ನಮ್ಮ ಲೈಫೇ ಕಂಪ್ಲೀಟ್ ಜಯ ಆಗ್ಬಿಡ್ದಲ್ಲ, ನಾವು ಹೆಂಗೆ ಉಳ್ಕೋಬೇಕು? ಹಾಗಾಗಿ ಇವುಗಳೆಲ್ಲದರ ಮೇಲೆ ನನ್ನನ್ನು ಪೂರ್ಣ ಜಯಶಾಲಿಗಳ ಮಾಡಿದ. ನನಗಿರತಕ್ಕ ಕಷ್ಟ, ನನಗಿರತಕ್ಕ ಉಪತ್ರ, ನನಗಿರತಕ್ಕ ಶೋಧನೆ, ನನ್ನ ಜನರ ಅವಮಾನ ಪಡಿಸುವಂಥದ್ದು, ನನ್ನ ನಿಂದಿಸುವಂಥದ್ದು, ಗೇಲಿ ಮಾಡತಕ್ಕಂಥದ್ದು, ಕ್ರಿಸ್ತ ನಿಮಿತ್ತವಾಗಿ ಏಟುಗಳು ತಿನ್ನುವಂಥದ್ದು, ಇವುಗಳೆಲ್ಲ ಖಡ್ಗ ನಿರ್ವಾಣ. ಬಟ್ಟೆನೇ ಇಲ್ಲಪ್ಪ ಮದುವೆ ಆಗಿ ವಯನ್ನ, ಈ ವಯನ್ ಕಟ್ಕೊಂಡು ನನಗೆ ಒಂದು ಭತ್ತೆ ಕೊಡೋ ಯೋಗ್ಯತೆ ಇಲ್ಲ, ಒಂದು ದುಡ್ಡು ಕೊಡೋದಿಲ್ಲ, ನನಗೆ ಊರ್ಸದ್ ತೋರಿಸೋದಿಲ್ಲ, ಅದು ಮಾಡೋದಿಲ್ಲ. ಡೋಂಟ್ ಕೇರ್. ಇವುಗಳೆಲ್ಲದರಲ್ಲಿ ನಾನು ಪೂರ್ಣ ಜಯಶಾಲಿ ಆಗಿದ್ದೀನಿ. ಹಲ್ಲೆಲೂಯಾ. ಎಂತ ಕಂಪ್ಲೇಂಟ್ ಇಟ್ಕೊಂಡಿದ್ದೀವಿ ಅಂದರೆ, ಕೆಲವರಿಗೆಲ್ಲ ಆ ಕಂಪ್ಲೇಂಟ್ ಹೇಳಬೇಕಂದ್ರೆ ಅವಾಗಲೇ ತೃಪ್ತಿ ಅವರಿಗೆ. ಹಬ್ಬ ಪಾಸ್ಟರ್, ನಿಮ್ಮ ಹತ್ರ ಹೇಳಿದ ಮೇಲೆ ಸ್ವಲ್ಪ ಭಾರ ಕಡಿಮೆ ಆದಂಗೆ ಆಗುತ್ತೆ. ಹೌದು, ನೀನು ಹೇಳಿದ್ದೆ ಭಾರ ಕಡಿಮೆ ಆಯಿತು. ತಿರ್ಗಾ ಇಟ್ಕೊತಿಯಲ್ಲ ಅದನ್ನು ಇನ್ನೊಬ್ರಿಗೆ ಹೇಳೋಕ್ಕೆ. ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಜಯವನ್ನು ಕೊಂಡಾಡಬೇಕು ಹೊರತು ಅದನ್ನೇ ಇನ್ನೊಬ್ರಿಗೆ ರಿಪೀಟ್ ಮಾಡಿ 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 ಬರೋರ್ಗೆ ಹೋಗೋರ್ಗೆಲ್ಲ, ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ. ಕೆಲವ್ರು ಬರ್ತಾರೆ, ಪಾಸ ಸಾಮೇಲ್ ಸಿಕ್ಕಿದ್ರೆ ಅದೇ ರಾಗ, ಪ್ರತಾಪ್ರದ ಸಿಕ್ಕ ಅದೇ ರಾಗ, ಜೋಸಪ್ಪ ಸಿಕ್ಕಿದ್ರೆ ಅದೇ ರಾಗ, ಶೀಲಾ ಆಂಟಿ ಸಿಕ್ಕಿದ್ರೆ ಆ ರಾಗ, ಶೋಭಾ ಆಂಟಿ ಸಿಕ್ಕಿದ್ರೆ ಅದೇ ರಾಗ, ಕೊನೆಯಲ್ಲಿ ನನ್ನ ಹತ್ರ ಬಂದು ಅದೇ ರಾಗ. ನನ್ನ ಹತ್ರ ಬನ್ನಿ, ನಾ ಮಾಡ್ತೀನಿ ನೋಡ್ರಿ ಸನ್ ನಾಮದಲ್ಲಿ. ಇಷ್ಟೆಲ್ಲ ತೋರಿಸ್ಕೊಟ್ಮೇಲೆ ನೀ ಆ ರಾಗ ಬಿಟ್ಬಿಡ್ಬೇಕು, ಈ ರಾಗ ಆಡಬೇಕು. ನನ್ನನ್ನು ಪೂರ್ಣ ಜಯಶಾಲಿ ಆಗಿ ಮಾಡಿದ ದೇವರಿಗೆ, ಪೂರ್ಣ ಜಯಶಾಲಿ ಆಗಿ ಮಾಡೋದಕ್ಕೆ. ನೋಡಿ, ಕೆಲವು ಸಮಯದಲ್ಲಿ ನೀವು ಹೇಳಿದ್ರು ಕೂಡ ಆವಾಗಲೇ ತಕ್ಷಣ ನಿಮ್ಗೆ ಸಿಗದೆ ಇರ್ಬೋದು. ಆದರೆ ನೀವು ನಂಬಿಕೆಯಿಂದ ಹೇಳ್ತಾ 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 ನೀವು ಎಷ್ಟು ಲೇಟ್ ಆಯಿತೋ ಅದನ್ನೆಲ್ಲ ಆಶೀರ್ವಾದ ಬಂದ್ಬಿಡ್ತದೆ. ನೋಡಿ, 3 ತಿಂಗಳಲ್ಲಿ ಭತ್ತ ಬೆಳೀತದೆ. 3 ತಿಂಗಳು ತಾನೆ ಭತ್ತ ಬೆಳೆಯೋಕ್ಕೆ? ಭತ್ತ ಬೆಳೆಯೋಕ್ಕೆ ಎಷ್ಟು ತಿಂಗಳಪ್ಪ?
ಆರಾ ನಾಲ್ಕು ತಿಂಗಳ ಯಾರ ಒಬ್ಬ ರೈತರಿಲ್ವಾ ಆರಾ ರೈಟ್ ಮೂರು ತಿಂಗಳ ಅಂತಾರೆ ನಾಲ್ಕು ತಿಂಗಳ ಅಂತಾರೆ ಸರಿ ಯಾರ ಅಣ್ಣ ಅಣ್ಣ ಒಂದು ವರ್ಷನ ಹಾಂ ಕೈ ತೋರಿಸಿ ಮೂರು ಎಲ್ಲ ನಾನೇ ಹೇಳಿದ್ದು ಕರೆಕ್ಟ್ ಇರು ಒಂದು ನಿಮಿಷ ಮೂರು ತಿಂಗಳು ಬೆಳೆದಂಥ ಭತ್ತಕ್ಕೆ ರೇಟ್ ಎಷ್ಟು ಕಮ್ಮಿ ಆರು ತಿಂಗಳು ಬೆಳೀತದೆ ಏಳು ತಿಂಗಳು ಬೆಳೀತದೆ ಬಾಸುಮತಿ ರೈಸ್ ರೇಟ್ ಎಷ್ಟು ಅದೇ ಪ್ರಕಾರ ನಿನ್ನ ಪ್ರಾಬ್ಲಮ್ ಎಷ್ಟು ಲೇಟ್ ಆಗ್ತದೋ ಅಷ್ಟೇ ಬೆಲೆ ಇರ್ತದೆ ಅರಿಕೆ ಮಾಡಿ ಮಾಡಿ ಸೋತೋಗಿದ್ದೆ ಸೋತೋಗ್ಬಿಡ ಅರಿಕೆ ಮಾಡ್ತಾನೆ ಇರು ಆರು ತಿಂಗಳಾಯ್ತು ಏಳು ತಿಂಗಳಾಯ್ತು ನಿಂದು ಬೆಲೆ ಜಾಸ್ತಿ ಆಗತ್ತೆ ನಿಂದು ಟೆಸ್ಟಿಮನಿ ದೊಡ್ಡದಾಗತ್ತೆ ನಿನ್ ಸಾಕ್ಷಿ ಊರಿಗೆ ಗೊತ್ತಾಗತ್ತೆ ನಿನ್ನ ಬಗ್ಗೆ ನಿನ್ ದೇವ್ರ ಬಗ್ಗೆ ಇಡೀ ಪ್ರಪಂಚ ಗೊತ್ತಾಗತ್ತೆ ಲೇತ್ ಆದಷ್ಟು ಇಳುವರಿ ಚೆನ್ನಾಗಿ ಕೂಡ ಬರ್ತದೆ ರೇಟು ಚೆನ್ನಾಗಿ ಸಿಗ್ತದೆ ಪ್ರೈಸ್ ಗಾಡ್ ಹಲ್ಲೆಲೂಯ ಸೊಪ್ಪು ಸೊಪ್ಪು ಎಷ್ಟು ಎಷ್ಟು ಬೆಳೀತದೆ ಒಂದು ತಿಂಗಳಲ್ಲಿ ಬೆಳೆದ್ಬಿಡ್ತದಾ ಇಪ್ಪತ್ತು ದಿನ ಮೂವತ್ತು ದಿನ ಸೊಪ್ಪು ಬಂದ್ಬಿಡ್ತದೆ ಹೌದಾ ಅಲ್ವಾ ಅವ್ನು ತೆಂಗಿನ ಮರ ತೆಂಗಿನ ಮರ ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಫಲ ಕೊಡ್ತದೆ ಹೌದಾ ಇಲ್ಲ ಸೊಪ್ಪು ಬೆಳೀತದೆ ಒಣಗೋಯ್ತದೆ ಇದು ನೂರು ವರ್ಷ ಆದರೂ ಇರ್ತದೆ ಯೇಸುವೆ ನಾಮದಲ್ಲಿ ನಿನಗಿರತಕ್ಕಂಥ ಪ್ರಾಬ್ಲಮ್ ಎಷ್ಟು ದೊಡ್ಡದಿದ್ರು ಎಷ್ಟು ಲೇಟ್ ಆದರೂ ನೀನು ನಂಬಿಕೆಯಿಂದ ಅರಿಕೆ ಮಾಡ್ತಾ ಇರೋ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಜಯಶಾಲಿ ಆಗಿದ್ದೇನೆ ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ ಸೈತಾನೆ ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ ಏ ಕಾಯಿಲೆ ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ ಏ ಶೋಧನೆ ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ ನನ್ನ ನೋವೇ ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ ನಿಮ್ ಭಕ್ತಿ ಗಿಕ್ಕೆಲ್ಲ ಕಂಪೇರ್ ಮಾಡಕ್ ಹೋಗ್ಬಾರ್ದಲ್ಲಿ ನಿಮ್ ಭಕ್ತಿ ತಗೊಂಡು ಕುಪ್ಪತೊಟ್ಟಲ್ಲಿ ಹಾಕು ಈಗ ನಂಬಿಕೆ ಮಾತ್ರ ಅಲ್ಲಿ ವರ್ಕ್ ಆಗೋದು ಎಷ್ಟು ಪ್ರಾರ್ಥನೆ ಮಾಡ್ತೀನಿ ಪಾಸ್ಟರ್ ಎಷ್ಟು ಉಪವಾಸ ಮಾಡಿ ತಗೊಂಡು ಕುಪ್ಪತೊಟ್ಟಲ್ಲಿ ಹಾಕೋದನ್ನಲ್ಲ ಕ್ರಿಸ್ತು ನಿನಗಾಗಿ ಸೇ ಕೊಟ್ಟಿದ್ದಾನೆ ಹಲ್ಲೆಲೂಯಾ ಪ್ರೈಸ್ ಗಾಡ್ ಕೆಲವು ಟೈಮಲ್ಲಿ ನನಗೇನು ಅನ್ನಿಸ್ತಾ ಅಂದರೆ ದೇವರು ಇಷ್ಟೆಲ್ಲ ಸಂಗತಿಗಳನ್ನು ಮಾಡಿದ್ದಾರೆ ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಎಲ್ಲರೂ ದೂರ ಹೋಗ್ಬಿಟ್ಟು ಸೈಲೆಂಟಾಗಿ ಅಪ್ಪ ಎಷ್ಟು ಉಪಕಾರ ಮಾಡಿದ್ದೀನಿ ಸ್ವಾಮಿ ಎಂಬುದಾಗಿ ಇದ್ಬಿಡ್ಬೇಕು ಅಂತ ಅನ್ನಿಸ್ತದೆ ಅದೇ ಖುಷಿಯಲ್ಲಿ ಮೊದಲೆಲ್ಲ ಹಂಗಿಲ್ಲ ನಾನು ಹೋಗಿ ಕೂತು ಎಲ್ಲ ಮಾಡಿ ಸರ್ಕಸ್ಲ ಮಾಡಿ ಏನೋ ಕಷ್ಟಪಟ್ಟು ತಗೊಂಬಂದು ಕೊಡೋ ಥರ ಇರ್ತಿತ್ತು ಈಗ ಇಷ್ಟೆಲ್ಲ ದೇವರು ನಮಗೆ ಮಾಡಿದ್ದಾರೆ ಅದಕ್ಕೆ ನಾವು ಏನಾದರೂ ಮಾಡಬೇಕು ಏನು ಮಾಡಬೇಕು ಆತನ ರಕ್ಷಣಾ ಪಾತ್ರ ತೆಗೆದು ಊರು ಊರು ಸುತ್ತಿ ಜನ ಜನರಿಗೆ ಹೋಗಿ ಹೇಳ್ತಾನೆ ಇರಬೇಕು ಅಂತ ಅನಿಸ್ತದೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಕೆಲವೊಮ್ಮೆ ಬೆಳಿಗ್ಗೆ ಸಂಜೆ ರಾತ್ರಿ ಅದನ್ನೇ ಅವರನ್ನೇ ಹೇಳ್ತಾನೆ ಇರಬೇಕಂತ ಅನಿಸ್ತದೆ ನನ್ನ ಪರವಾಗಲೇ ನಾನು ಪ್ರಿಪೇರ್ ಆಗಿ ಬಂದೆ ಪ್ರೆಸೇಜ್ ಕೊಟ್ಬಿಡುವ ಇವತ್ತು ಅಂತ ಆದರೆ ಇಲ್ಲಿ ಬರೋಕ್ಕೆ ಲೇಟ್ ಆಗ್ಬಿಡ್ತು ನಮ್ಮ ಗಾಡಿ 80 ಕಿಲೋಮೀಟರ್ ಸ್ಪೀಡ್ ಮೇಲೆ ಓಡೋಲ್ಲ ಅದು ಹೊಸ ಗಾಡಿ ತಗೊಂಡಿದ್ರು ಅದನ್ನು ಲಾಕ್ ಮಾಡಿಬಿಟ್ಟಿದ್ದಾರೆ ಬರೋದು ಲೇಟ್ ಆಯಿತು ಇಲ್ಲದಿದ್ದರೆ ನಾನು ಏರ್ಪೋರ್ಟ್ ಇಳಿದ ತಕ್ಷಣ ಹೇಳಿದೆ ನಡೀರಿ ಹೋಗ್ಬಿಡುವ ಚರ್ಚಿಗೆ ಇವತ್ತು ಸಂಜೆ ಎಷ್ಟು ಗಂಟೆಗೆ 2 ಗಂಟೆ 3, 4, 5, 6, 7, 5 ಅವರ್ ಐತೆ ಹೋಗ್ಬಿಡ್ಬೋದಾ ಓ ಹೋಗ್ಬಿಡ್ಬೋದು ಅಂದರು ಕರ್ಕೊಂಬಂದು 7:30 ಇಳಿಸಿದ್ರು ಎವರ್ ರೆಡಿ ಯಾಕೆ ಆತ ನನಗೆ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದೇನೆ ಆತನ ಮಾಡಿದ ಉಪಕಾರಗಳನ್ನು ನಾನು ಅನುಭವಿಸ್ತೀನಿ ಜನರಿಗೆ ಹೇಳ್ಕೊಡ್ತಾನೆ ಇರ್ತೀನಿ ಇರೋವರೆಗೂ ಇದ್ರೆ ನಿಮಗೆ ಲಾಭ ನಾನು ಸತ್ತರೆ ನನಗೆ ಲಾಭ ಏನೆಲ್ಲ ಮಾಡಿದ್ದು ತಗೊಂಡು ಹೋಗ್ಬಿಡದೆ ಆಮೇನ್ ಪ್ರೈಸ್ ಇಲ್ಲ ನೀವು ಹೆಂಗೆ ಅಯ್ಯೋ ಪಾಸ್ಟರ್ ನಾವು ಹೋದ್ರೆ ಮನೆಯವ್ರಿಗೆಲ್ಲ ಲಾಭ ನಾವಿದ್ರೆ ನನಗೆ ಮಾತ್ರ ಲಾಭ ಹಂಗ ಅಯ್ಯೋ ಹೋಯ್ತಪ್ಪ ಚಾವ್ಗೆ ಹಾಕಿ ಅಂತ ಮನೆಯವ್ರೆಲ್ಲ ಕೊಂಡಾಟನೆ ಕೊಂಡಾಟ ಎಣ್ಣೆ ಎಲ್ಲ ಇಟ್ಟು ಮಾಂಸ ಎಲ್ಲ ಇಟ್ಟು ತಿನ್ಬಿಟ್ಟು ಎಣ್ಣೆ ಎಲ್ಲ ಹಾಕ್ಕೊಂಡು ಕೆಲವರು ಓದ್ನಲ್ಲಪ್ಪ ಗಾವ್ ಚಾವ್ಗೆ ಹಾಕಿ ಅಂತ ಹಂಗಿರು ಬರ್ ನಾವು ಅಲ್ಲೆಲೂಯ್ಯ ಆಮೇನ್ ರೈಟ್
ಎಬ್ರಾಯರ್ ಬರೆದ ಪತ್ರ ಟೈಮ್ ಆಯ್ತು. ಎಬ್ರಾಯರ್ ಬರೆದ ಪತ್ರಿಕೆ ಬರವಾರ ನೋಡ್ಕೊಳ್ಳೋಣ ಬಿಡ್ರಿ. ಈಗ ಜಾಸ್ತಿ ತಿನ್ಬಿಟ್ರೆ ಅಪ್ಸೆಟ್ ಆಗ್ಬಿಡ್ತಾರೆ. ಸಾಕ ಇನ್ನು ಸ್ವಲ್ಪ ಬೇಕಾ? ಬೇಕಾ? ಪೂರ್ವ ಜಯಶಾಲೆ ಹಾಕಿದ್ದೀನಿ ಅಂತ ಹೇಳೋಲ್ಲ ಕೈತಡೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಮೂಲಕ ಜಯ ಕೊಟ್ಟ ದೇವರಿಗೆ ನಾವು ಮರಣದ ಮೇಲೆ ಕೂಡ ಸವಾಲು ಬಿಡ್ಬೋದು, ಪಾಪದ ಮೇಲೆ ಸವಾಲು ಬಿಡ್ಬೋದು, ನಮಗಿರುವಂಥ ಎಲ್ಲ ಸಮಸ್ಯೆಗಳ ಮೇಲೆ, ಶೋಧನೆಗಳ ಮೇಲೆ ಸವಾಲು ಇಡೋದಕ್ಕೆ ಆ ಕರ್ತ ನಮಗೆ ಜಯ ಕೊಟ್ಟಿದ್ದಾರೆ. ಯೇಸು ಶಿಲುವೆ ಮೇಲೆ ನಮಗೆ ಜಯ ಕೊಟ್ಟಿದ್ದಾರೆ. ನಾವು ಸೋಲು ನಮ್ಮದಲ್ಲ ಹೇಳಿ. ಸೋಲು ಯಾರ್ದಲ್ಲ? ನನ್ನ ಲೈಫಲ್ಲಿ ಫೇಲರೇ ಇಲ್ಲ, ಸಕ್ಸಸ್ಸೇ. ಆಮೇನ್. ಈಗ ನಮ್ಮನ್ನು ಕೇಳಿ ಮಾಡ್ಬೋದು ಫೇಲಿಯರ್ ಆದಂಗೆ, ಆದರೆ ಸಕ್ಸಸ್ ನಮ್ಮದೇ. ಒಂದು ಕಾಲದಲ್ಲಿ ಹುಣಸೂರಲ್ಲಿ ನನ್ನ ನೋಡೋರೆಲ್ಲ ಉಗಿಯೋರು ಒಡಿಯೋರು ಮತ್ತು ಕೇಳಿ ಪ್ರಯಾಸ ಇದ್ದಂಗಿದ್ದೆ. ಆದರೆ ನಾನು ಆವಾಗಲೂ ಹೇಳ್ತಿದ್ದೆ, ನಾನು ಒಂದು ದಿನ ಜಯ ಕೊಂಡೇ ಕೊಡ್ತೀನಿ. ಸವಾಲು ಮಾಡಿ ಅವ್ರ ಮುಖ ಕೇಳು ಹೊಡಿತಿದ್ರು ಕೂಡ ಒಂದು ದಿವಸ ನಾನು ನನ್ನ ನೋಡ್ತೀನಿ, ನನ್ನ ನೋಡುವೆ ಅಂತ. ಇವತ್ತು ದೇವ್ರ ಕೊಟ್ಟು ಅವ್ರ ಮೇಲೆ ಜಯಕ್ರಿಸ್ತರಾಗಿ ನಿಲ್ಸಿದ್ದಾರೆ. ನಾವು ಚೆನ್ನಾಗಿ ಆದ್ಮೇಲೆ ಹೇಳಂಗಿಲ್ರಿ, ಚೆನ್ನಾಗಿ ಇಲ್ದಿದ್ದಾಗಲೇ ಹೇಳಬೇಕು. ಸಮಸ್ಯೆಗಳಿದ್ದಾಗ, ಕಷ್ಟಗಳಿದ್ದಾಗ ಹೇಳಬೇಕು, ನಾನು ಕರ್ತನಾದ ಯೇಸು ಮೂಲಕ ಜಯಶಾಲಿ ಆಗಿದ್ದೇನೆ. ಆಮೇನ್ ಹೇಳಿ. ನಾನು ಜಯಶಾಲಿ ಆಗಿದ್ದೇನೆ, ಪೂರ್ಣ ಜಯಶಾಲಿ ಆಗಿದ್ದೇನೆ. ನಾನು ಕರ್ತನಾದ ಯೇಸು ಮೂಲಕ ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ. ಕ್ರಿಸ್ತನು ನಮ್ಮಲ್ಲಿರತಕ್ಕಂಥದ್ದೇ ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ. ಕ್ರಿಸ್ತ ನಮ್ಮಲ್ಲಿದ್ದಾರಾ? ಆ ನಿರೀಕ್ಷೆಗೆ ಆಧಾರಭೂತನು ಆತನೇ. ನಿನ್ನ ಅಲ್ಲಿ ಹೋಗ್ತೇವೆ ಅನ್ನೋದಕ್ಕೆ ಗ್ಯಾರಂಟಿ ಯಾವುದಪ್ಪ? ಯೇಸು ಇಲ್ಲಿದ್ದಾರೆ. ನಾನು ಪರಲೋಕಕ್ಕೂ ಹೋಗ್ತೇನೆ, ಮರಣವನ್ನು ಜಯಿಸ್ತೇನೆ, ಈ ಭೂಲೋಕವನ್ನು ಜಯಿಸಿ ಅಲ್ಲಿ ಹೋಗ್ತೇನೆ ಅನ್ನೋದಕ್ಕೆ ಏನು ಆಧಾರ? ಈಗ ನೀವು ಹೊರದೇಶಕ್ಕೆ ಬಸ್ಸಲ್ಲಿ ಟಿಕೆಟ್ ಹತ್ಕೋತೀರಾ? ಸಾರಿ, ಟಿಕೆಟ್ ತಗೋತೀರಾ? ಬಸ್ ಟಿಕೆಟೇ ಇಲ್ವಲ್ಲ ಹೆಣ್ಮಕ್ಳಿಗೆ, ಹೇಳಿದ್ರೆ ಅರ್ಥ ಆಗಲ್ಲ. ಈಗ ನೀನು ಹೊರದೇಶಕ್ಕೆ ಹೋಗ್ತೀಯ ಅನ್ನೋದಕ್ಕೆ ಏನು ಆಧಾರ? ಪಾಸ್ಪೋರ್ಟ್, ವಿಸಾ, ಟಿಕೆಟ್, ಕೈಯಲ್ಲಿ $200 ಇರಬೇಕು. ಹೌದಾ ಇಲ್ಲ? ಹೌದಾ ಇಲ್ಲ? ಇದ್ರೆ ನಿನ್ ಗ್ಯಾರಂಟಿ ಹೋಗ್ತೀಯ ಅಂತ. ಹೌದಾ ಇಲ್ಲ ಹೇಳ್ರಿ? ಅದೇ ಪ್ರಕಾರ ಕ್ರಿಸ್ತನು ನಮ್ಮಲ್ಲಿರತಕ್ಕಂಥದ್ದೇ ನಾವು ಅಲ್ಲಿ ಹೋಗೋದಕ್ಕೆ ಆಧಾರ. ಅಲ್ಲಿ ಹೋಗೋದಕ್ಕೆ ಆಧಾರ ಆದ್ಮೇಲೆ ಈ ಭೂಮಿ ಮೇಲೆ ನಾನು ಜಯಕ್ರಿಸ್ತನಾಗಿ ಜೀವಿಸೋದಕ್ಕೂ ಇನ್ನೂ ಆಧಾರ. ಆಮೇನ್. ಕೈಗಳ ತಟ್ಟಿ ದೇವರನ್ನ ಮಹಿಮೆ ಪಡಿಸೋಣ. ಜಯ ಕೊಟ್ಟ ದೇವರಿಗೆ ಈ ಎಲ್ಲ ವಿಷಯಗಳಲ್ಲಿ ನಾವೇನಾಗಿದ್ದೇವೆ? ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ಕಥನೆ ವಾಕ್ಯದ ಮೂಲಕ ಕರ್ತ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ದೇವರ ಕರಗಳ ತಟ್ಟಿ ದೇವರನ್ನ ಮಹಿಮೆ ಪಡಿಸೋಣವಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ಕಥನೆ. ದೇವರೇ, ಸಾಲದ ವಿಷಯದಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ದೇವರೇ, ವ್ಯಾಧಿಗಳ ವಿಷಯದಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ದೇವರೇ, ಕಥೆ ನಮ್ಮ ಮೇಲೆ ಏನು ಕೊರತೆ ಇದೆಯೋ ಆ ಎಲ್ಲ ಕೊರತೆಗಳ ಮೇಲೆ ಕೂಡ ಯೇಸುವಿನ ನಾಮದಲ್ಲಿ ನಾವು ಪೂರ್ಣ ಜಯಶಾಲಿಗಳೆಂಬುದಾಗಿ ಸಭೆಯೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಕಥನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನೌನ್ಸ್ಮೆಂಟ್ ಕಾರ್ಯಗಳನ್ನು ಮಾಡ್ತೀನಿ, ಅನಂತರ ಕೊನೆಯ ಪ್ರಾರ್ಥನೆಯೊಂದಿಗೆ ನಾವು ಕೂಟವನ್ನು ಮುಗಿಸ್ಕೊಳ್ಳೋಣ. ಅನೌನ್ಸ್ಮೆಂಟ್ ಕಾರ್ಯಗಳು ಸಭಿಕರೆಲ್ಲ ಗಮನವಾಗಿ ಕೇಳ್ರಿ. ಇವತ್ತೇ ಹೊಸದಾಗಿ ಬಂದಿರುವುದಾದರೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ, ಸುಸ್ವಾಗತ ಎಂಬುದಾಗಿ ಸಭೆಯಲ್ಲಿ ನಿಮಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೊಸದಾಗಿ ಬಂದಂಥ ನಿಮಗೆ ಒಂದು ಚಿಕ್ಕ ಪ್ರಕಟಣೆ ಇದೆ. ಈ ಕೂಟ ಮುಗಿದು ಮನೆಗೆ ಹೋಗೋಕ್ಕಿಂತ ಮುಂಚೆ ನನ್ನ ಎಡಭಾಗದಲ್ಲಿ ಬಲಭಾಗದಲ್ಲಿ ಹೊಸ ಜನರನ್ನು ಸಂಧಿಸುವ ಸ್ಥಳ ಎಂಬುದಾಗಿ ಒಂದು ಚಿಕ್ಕ ಬೋರ್ಡ್ ಇದೆ. ಅಲ್ಲಿ ನಮ್ಮ ಸೇವಕರುಗಳಿರ್ತಾರೆ, ದಯವಿಟ್ಟು ಅವರನ್ನು ಬಂದು ಮಾತಾಡಿಸಿ ಆಮೇಲೆ ಮನೆಗೆ ಹೋಗಬೇಕೆಂಬುದಾಗಿ ತಿಳಿಯಪಡಿಸುವವರಾಗಿದ್ದೇವೆ. ಅದು ಮಾತ್ರ ಅಲ್ಲದೆ ನಮಗೆ 28
29 ಅಂದ್ರೆ ಇದೆ ಮಂಗಳವಾರ ಬುಧವಾರ ಎರಡು ದಿನ ನಮಗೆ ಸೇವಕರ ಕೂಟ ಇದೆ. ಎಲ್ಲ ಸೇವಕರುಗಳು ದಯವಿಟ್ಟು ಜ್ಞಾಪಕ ಇಟ್ಕೊಳ್ರಿ, ಇದೇ ಮಂಗಳವಾರ 28-29 ತಾರೀಕು ನಮಗೆ ಸೇವಕರ ಕೂಟ ಇದೆ. ಸೇವಕರ ಕೂಟ 28ನೇ ತಾರೀಕು 10 ಗಂಟೆಗೆ ಪ್ರಾರಂಭವಾಗ್ತದೆ. ಆದ ಕಾರಣ ದಯವಿಟ್ಟು ನೀವೆಲ್ಲರೂ ಕೂಡ 10 ಗಂಟೆಗೆ ಸರಿಯಾಗಿ ಕೂಡಿ ಬರಬೇಕೆಂಬುದಾಗಿ ತಿಳಿಯಪಡಿಸುವವರಾಗಿರ್ತೇವೆ. ಮತ್ತೆ ಮುಂದಿನ ತಿಂಗಳು ಕರ್ತನ ಭೋಜನ ಆರಾಧನೆ ನಮಗೆ 17ನೇ ತಾರೀಕಿದೆ. 17ನೇ ತಾರೀಕು ಒಂದೇ ಆರಾಧನೆ, ಆದ ಕಾರಣ ದಯವಿಟ್ಟು ನೀವೆಲ್ಲರೂ ಕೂಡ 17ನೇ ತಾರೀಕು ತಾವೆಲ್ಲರೂ ಕೂಡ ಕರ್ತನ ಭೋಜನ ಆರಾಧನೆಗೆ 10 ಗಂಟೆಗೆ ಪ್ರಾರಂಭವಾಗುವಂತಹ ಆರಾಧನೆಗೆ ನೀವೆಲ್ಲರೂ ಕೂಡಿ ಬರಬೇಕೆಂಬುದಾಗಿ ತಿಳಿಯಪಡಿಸುವವರಾಗಿರ್ತೇವೆ. ಮತ್ತೆ 25ನೇ ತಾರೀಕು ನಮ್ಮ ಸಭೆಯಲ್ಲಿ ಯಾವ ಕಾರ್ಯಕ್ರಮಗಳಿರೋದಿಲ್ಲ. 24ನೇ ತಾರೀಕು ಭಾನುವಾರ ಆಗಿದ್ದ ಕಾರಣ ಭಾನುವಾರವೇ ನಮಗೆ ಯಥಾ ಪ್ರಕಾರವಾಗಿ ಆರಾಧನೆ ಇರುವಂತದ್ದಾಗಿರುತ್ತದೆ. ಭಾನುವಾರ ಎಲ್ಲರೂ ಕೂಡ 24ನೇ ತಾರೀಕು ಆರಾಧನೆಗೆ ಎಲ್ಲರೂ ಕೂಡಿ ಬರಬೇಕೆಂಬುದಾಗಿ ತಿಳಿಯಪಡಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ಸಭೆಯ ಎಲ್ಲ ಕ್ಯಾಲೆಂಡರ್ಗಳು ಮುಂದಿನ ತಿಂಗಳು 20ನೇ ತಾರೀಕು ಒಳಗಾಗಿ ನಮಗೆ ಮುಂದಿನ ತಿಂಗಳು ನಮಗೆ ಸಭೆಯ ಕ್ಯಾಲೆಂಡರ್ಗಳು ಸಿಗ್ತದೆ. ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಸಭೆಯಲ್ಲಿ ಇರುವಂಥ ಕ್ಯಾಲೆಂಡರ್ಗಳನ್ನು ತೆಗೆದುಕೊಳ್ಳಬೇಕೆಂಬುದಾಗಿ, ನಿಮ್ಮ ನಿಮ್ಮ ಮನೆಗಳಲ್ಲಿ ಸಭೆಯ ಕ್ಯಾಲೆಂಡರ್ ಇರಬೇಕೆಂಬುದಾಗಿ ನಾವು ನಿಮ್ಮನ್ನು ಪ್ರೋತ್ಸಾಹ ಪಡಿಸ್ತಾ ಇದ್ದೇವೆ. ದಶಮವಾಗ ಕಾಣಿಕೆಗಳು ಯಥಾ ಪ್ರಕಾರವಾಗಿ ಚರ್ಚ್ ಫಂಡು ಅವೆಲ್ಲವೂ ಕೂಡ ಯಥಾ ಪ್ರಕಾರವಾಗಿ ನೀವು ಸಭೆಗೆ ಕೊಡುವಂಥವು. ಯಥಾ ಪ್ರಕಾರವಾಗಿ ತೆಗೆದುಕೊಂಡು ಬಂದವರು ಕವರಲ್ಲಿ ಹಾಕಿ ಹೆಸರು ಬರೆದು ಫೋನ್ ನಂಬರನ್ನು ಬರೀಬೇಕೆಂಬುದಾಗಿ ತಿಳಿಯಪಡಿಸ್ತೇವೆ. ಮತ್ತೆ ಮುಂದಿನ ತಿಂಗಳಿನ ಖರ್ಚಿಗಾಗಿ ಕಳೆದ ವಾರದಲ್ಲಿ ನಾವು ಹೇಳಿದ ಹಾಗೆ ನಮ್ಮ ಸಭೆಯಲ್ಲಿ 50ಕ್ಕಿಂತಲೂ ಹೆಚ್ಚಾಗಿ ಹೊಸದಾಗಿರುವಂಥ ಸೇವಕರುಗಳು ಸಭೆಯಲ್ಲಿ ಸಪೋರ್ಟ್ ಮಾಡ್ತಿದ್ದೀವಿ. ಅವ್ರಿಗೂ ಕೂಡ ಈ ತಿಂಗಳು ಈ ವರ್ಷದಲ್ಲಿ ನಾವು ಅವರಿಗೆ ವರ್ಷದ ಕೊನೆಯಲ್ಲಿ ಅವ್ರಿಗೂ ಕೂಡ ನಾವು ಬಟ್ಟೆ ವಸತಿ ಕಾರ್ಯಗಳೆಲ್ಲ ಮಾಡಬೇಕಾಗಿದ್ದ ಕಾರಣ ಬಹಳ ಖರ್ಚುಗಳಿರ್ತದೆ. ಆದ ಕಾರಣ ತಾವೆಲ್ಲರೂ ಕೂಡ ಸಹಕರಿಸಿ ಎಲ್ಲರೂ ಕೂಡ ದೇವರಾತ್ಮ ನಿಮ್ಮನ್ನು ಪ್ರೇರೇಪಿಸುವ ಹಾಗೆ ಈ ಹೊಸ ವರ್ಷದ ಕಾಣಿಕೆ ಎಂಬುದಾಗಿ ಅದರಲ್ಲಿ ಬರೆದು ನಿಮ್ಮ ಕವರಲ್ಲಿ ಹಾಕಿ ಹೋಗತಕ್ಕದೆಂಬುದಾಗಿ ತಿಳಿಯಪಡಿಸುವರಾಗಿರ್ತೇವೆ. ಹಾಗೆಯೇ ಮತ್ತೆ ಯಥಾ ಪ್ರಕಾರವಾಗಿ ಬುಧವಾರ ಶನಿವಾರ ಬೈಬಲ್ ಸ್ಟಡಿ ಅವೆಲ್ಲ ಕೂಡ ಯಥಾ ಪ್ರಕಾರವಾಗಿ ನಮ್ಮ ಸಭೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳು ಯಥಾ ಪ್ರಕಾರವಾಗಿ ನಡೆಯುವಂಥವಾಗಿರ್ತವೆ. ಕರ್ತನ ಮುಖ್ಯ ಮೈಮುಂಟಾಗಲಿ. ನಾವೆಲ್ಲರೂ ಸೇರಿ ಕೊನೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವಂಥ ಪ್ರತಾಪ್ ಪಾಸ್ಟರ್ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ಸೇರಿ ಹೇಳೋಣ. ನಾನು ಏನು ನಮಗೆ ಹೇಳಿದರೋ ಈ ಎಲ್ಲ ವಿಷಯಗಳಲ್ಲಿ ಅದು ನಿಮಗೇನಿದೆಯೋ ಅದನ್ನು ಹೇಳಿ. ಈ ಸಾಲದ ವಿಷಯದಲ್ಲಾಗಿರಲಿ, ಅದು ಕಾಯಿಲೆ ವಿಷಯದಲ್ಲಾಗಿರಲಿ, ಜಮೀನು ವಿಷಯದಲ್ಲಾಗಿರಲಿ, ಮಕ್ಕಳಿಲ್ಲ ಎಂಬುದಾಗಿ ಹೇಳುವಂಥ ಈ ವಿಷಯದಲ್ಲಾಗಲಿ, ನಾನು ಇದರ ವಿಷಯದಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇನೆ ಯೇಸು ನಾಮದಲ್ಲಿ ಎಂಬುದಾಗಿ ಎಲ್ಲರೂ ದೇವರ ಸನ್ನಿಧಾನದ ಸ್ತೋತ್ರದೊಂದಿಗೆ ಇರೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ತತ್ವವಾಗಿ ಪ್ರೀತಿಸುವ ನಮ್ಮ ತಂದೆ ದೇವರೇ, ಈ ದಿನದಲ್ಲಿ ಕರ್ತನೆ ಸೇವಕರ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಾವು ಪೂರ್ಣ ಜಯಶಾಲಿಗಳಾಗುವ ಹಾಗೆ ದೇವರು ಆತನ ಪ್ರಾಣವನ್ನೇ ಕೊಡಬೇಕಾಯಿತು. ಕರ್ತನಿಗೆ ಸ್ತೋತ್ರ. ಅಪ್ಪ ಅಂತಂದ ಮಕ್ಕಳು ಕರ್ತನೆ ನಿಮ್ಮ ವಾಕ್ಯವನ್ನು ಕೇಳಿ ಸಂತೋಷವುಳ್ಳ ಹೃದಯವುಳ್ಳವರಾಗಿ ಕಾಣಪಡೋದಕ್ಕಾಗಿ ನಾವು ಪ್ರಾರ್ಥಿಸಿ ನಿಮ್ಮ ಕಡೆಯಲ್ಲಿ ಒಪ್ಪಿಸಿಡ್ದೋಯ. ಕರ್ತನೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ವಾಕ್ಯ ಕೊಡೋ ದಾಸನನ್ನು ಆಶೀರ್ವದಿಸಿ ಬಲಪಡಿಸೋದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಮಹಿಮೆ ಘನಮಾನಗಳೆಲ್ಲ ತಂದೆ ಮಗ ಪರಿಶುದ್ಧಾತ್ಮಕ್ಕೆ ಸಲ್ಲಿಸುತ್ತಾ ನಜರತನಾದ ಯೇಸಪ್ಪ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ನಮ್ಮ ಪರಿಶುದ್ಧ ತಂದೆ. ಆಮೇನ್ ಆಮೇನ್. ಎಲ್ಲರೂ ಸೇರುವ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮನ ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡುವ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡ. ಆಮೇನ್ ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ನೆನೆದೇಕೆದೆಯು ಕೂಡಿ ಬಂದಿರುವ ನಮ್ಮ ಸಂಗಡ ಬರುವುದಕ್ಕೆ ಆಗದೇವರೊಂದೆಲ್ಲ ದೇವರ ಮಕ್ಕಳ ಸಂಗಡಲು, ಎಲ್ಲ ಪರಿಶುದ್ಧವೊಂದರ ಸಂಗಡಲು, ಯಾವಾಗಲೂ ಎಂದೆಂದಿಗೂ ಇರಲಿ. ಆಮೇನ್ ಆಮೇನ್ ಆಮೇನ್. ದೇವ ನಿಮ್ಮನ್ನು ಆಶೀರ್ವಿಸಲು 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 ಕಚ್ಚಪ್ಪ.